ಬಂಧುಗಳೇ, ನನಗೆ ಮಾತನಾಡುವಾಗ ಗೊಂದಲ ಇದೆ. ಈಗಾಗಲೇ ಇಬ್ಬರು ಕೊಡ್ಲಿಪೇಟೆಯವರು ನನಗಿಂತ ಮುಂಚೆ ಮಾತಾಡಿ ಹೋಗಿದ್ದಾರೆ, ಬೆಂಕಿಯ ಕೆಂಡದ ಮಳೆಯನ್ನು ಸುರಿಸಿದ್ದಾರೆ. ನಾನು ಏನು ಸುರಿಸ್ಬೇಕು? ನೀರು ಸುರಿಸ್ಲೋ ಕೆಂಡದ ಮಳೆನೇ ಸುರಿಸ್ಲೋ? ಆ ಏನು ಸುರಿಸ್ಲಿ? ನನಗನ್ಸತ್ತೆ ನೀರು ಸುರಿಸೋದೇ ಬೆಟರು. ಯಾಕೆ ಅಂದರೆ ಬೆಂಕಿ ಕೆಂಡಗಳನ್ನು ಸುರಿಸೋದನ್ನೇ ನೋಡ್ತಾ ಇದ್ದೀವಿ ನಾವು ಎಲ್ಲ ಕಡೆಯೂ. ಈ ಬೆಂಕಿ ಕೆಂಡಗಳಿಂದ ಏನು ನಾವು ಈಗ ಸಾಧಿಸೋದು ಕಷ್ಟ ಅನ್ನೋದು ನನ್ನ ಅಭಿಪ್ರಾಯ, ಬೇಜಾರು ಮಾಡ್ಕೊಳ್ಬಿಡಿ ಯಾರೂ ಸಹ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಮೊನ್ನೆ ಉಡುಪಿ ಸಮಾವೇಶದಲ್ಲಿ ನಾನಿದ್ದೆ, ಅಲ್ಲೊಂದು ಹುಡುಗಿ ಮಾತಾಡ್ತಾಳೆ, ಆಕ್ರೋಶಭರಿತವಾದ ಸ್ವಲ್ಪ ಹೊತ್ತಿನ ಮಾತುಗಳು. ಆಕೆ ಮಾತನಾಡಿದ್ದಕ್ಕೆ ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ವ್ಯೂಸ್ ಬಂದಿರೋದನ್ನು ನೋಡಿದ್ದೀನಿ ನಾನು ಸಾಮಾಜಿಕ ಜಾಲತಾಣದಲ್ಲಿ. ರಮೇಶ್ ಕುಮಾರು ಭಾಷಣ ಮಾಡ್ತಾರೆ ಅದೇ ವೇದಿಕೆಯಲ್ಲಿ, ಅವ್ರದ್ದು ಇನ್ನೂ ಒಂದು 15-20 ಸಾವಿರ ದಾಟಿಲ್ಲ. ಹಾಗಿದ್ದರೆ ಅದ್ಭುತವಾದ ಮಾತುಗಳು ರಮೇಶ್ ಕುಮಾರ್ ಅವರು ಆಡಿರೋದು, ಸಮಾಜ ಕಟ್ಟುವ ಮಾತುಗಳು, ಸಮಾಜವನ್ನು ಬದಲಾಯಿಸುವ ಮಾತುಗಳು. ಆದರೆ ರಮೇಶ್ ಕುಮಾರ್ ಅವರು ಆಡಿರತಕ್ಕಂಥ ಮಾತುಗಳಿಗೆ ಯಾಕೆ ಜನ ಪ್ರತಿಕ್ರಿಯೆ ಕೊಟ್ಟಿಲ್ಲ? ಗೊಂದಲ ಇದೆ ನನಗೆ ಈ ವಿಚಾರದಲ್ಲಿ. ಯಾಕೆ ಗೊಂದಲ ಅನ್ನೋದನ್ನು ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಿಂದೂ ಮುಸಲ್ಮಾನರ ನಡುವೆ ಇರತಕ್ಕಂಥ ಕಂದಕವನ್ನು ಮುಚ್ಚುವ ಕಾರ್ಯದಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇರೋ ನಾನು. ಆ ಕಾರಣಕ್ಕಾಗಿ ನಾನು ಈ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಯಾರು. ಸ್ವಲ್ಪ ನೇರವಾಗಿನೇ ಕೆಲವೊಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡುವವನು ನಾನು. ಗೊತ್ತಿದೆ ನಿಮಗೆ, ಈಗಾಗಲೇ ಹಲವಾರು ನೋಡಿದ್ದೀರಿ ನನ್ನ ಮಾತುಗಳನ್ನು ನೀವು. ನಾನು ಯಾರಿಗೂ ಅಷ್ಟು ಮಹತ್ವ ಕೊಡೋದಿಲ್ಲ, ಸಮಾಜಕ್ಕೆ, ದೇಶಕ್ಕೆ, ನಮ್ಮ ಸುಮಧುರ ಬಾಂಧವ್ಯಗಳಿಗೆ, ಸಾಮರಸ್ಯಗಳಿಗೆ ನಾನು ಮಹತ್ವ ಕೊಡುವವನು. ಆ ಕಾರಣಕ್ಕಾಗಿ ಹೇಳ್ತೀನಿ, ನೋಡಿದವರು ಯಾರು ಹಾಗಿದ್ರೆ ಆ ವಿಡಿಯೋಗಳನ್ನು, ಎರಡೂ ವಿಡಿಯೋಗಳನ್ನು ನೋಡಿದವರು ಯಾರು ಅಂತ ಪ್ರಶ್ನೆ ಮಾಡ್ಕೊಳ್ಳುವಾಗ ನನಗನ್ಸತ್ತೆ ನಾವೆಲ್ಲೋ ಒಂದು ಕಡೆ ಹಿಂದೂ ಸಮಾಜೋತ್ಸವಗಳನ್ನು ಟೀಕೆ ಮಾಡೋರಲ್ವಾ, RSSನ ಟೀಕೆ ಮಾಡೋರಲ್ವಾ, BJPನ ಟೀಕೆ ಮಾಡೋರು ತಾನೆ ನಾವು. ನಾವು ಅವರನ್ನ ಟೀಕೆ ಮಾಡೋರಾಗಿ ಅವರದ್ದೇ ಹಾದಿಯಲ್ಲಿ ನಡಿಬೇಕಾ, ಅವರದ್ದೇ ದಾರಿಯಲ್ಲಿ ನಡಿಬೇಕಾ? ನಮ್ಮ ದೇಶಭಕ್ತಿ ಆಗಿದ್ರೆ ಯಾವುದು? RSS ಅವರನ್ನು ವಿರೋಧಿಸೋದೇ ನಮ್ಮ ದೇಶಭಕ್ತಿನ? BJPಯನ್ನು ವಿರೋಧಿಸೋದೇ ನಮ್ಮ ದೇಶಭಕ್ತಿನ? ಪ್ರಶ್ನೆ ಮಾಡ್ಕೊಳ್ಬೇಕು ನಮ್ಮನ್ನು ನಮಗೆ. ನಮ್ಮ ದೇಶಭಕ್ತಿ ಯಾವುದಾಗಿರಬೇಕು? ಅವರನ್ನು ಟೀಕೆ ಮಾಡೋದೇ ನಮ್ಮ ದೇಶಭಕ್ತಿ ಆಗಿರಬಾರ್ದಲ್ವಾ? ಈ ಸಮಾಜವನ್ನು ಕಟ್ಟುವ, ಈ ನೆಲವನ್ನು ಕಟ್ಟುವ, ಈ ಭೂಮಿಯನ್ನು ಕಟ್ಟುವ, ಈ ಪವಿತ್ರ ಭಾರತವನ್ನು ಸಾಮರಸ್ಯದಲ್ಲಿ ಕಟ್ಟಿ ಬೆಳೆಸುವ ದೇಶಭಕ್ತಿ ಸಾಮರಸ್ಯ ನಮ್ಮದಾಗಬೇಕಲ್ವಾ? ನಾವು ಹಾಗಿದ್ರೆ ಎಲ್ಲೋ ಒಂದು ಕಡೆ ಅದೇ ದಾರಿಲಿ ನಡೀತಾ ಇದ್ದೀವಿ ಅಂತ ಅನ್ಸತ್ತೆ. ಬಂಧುಗಳೇ, ನಾನಾಗಲೇ ಬರ್ತಾ ದಾರಿಲಿ ಹೇಳಿದೆ, ಎಲ್ಲೋ ಒಂದು ಪಕ್ಷ ಇವತ್ತು ನಾನು NRCಗೆ ಸಂಬಂಧಪಟ್ಟಂತೆ ಕೊನೆಯ ಭಾಷಣ ಮಾಡ್ತಾ ಇದ್ದೀನಿ ಅಂತ ಅನ್ಸತ್ತೆ ಅಂತ ಹೇಳಿದ್ದೆ. ಇಲ್ಲಿ ಅಷ್ಟೊತ್ತಿಗೆ 14ನೇ ತಾರೀಕೆ ತುಂಬೆಗೆ ಅವರು ಒತ್ತಾಯ ಮಾಡ್ತಾಯಿದ್ರು ಗೊತ್ತಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಇರೋದು, ನಾನು ಈ ಥರದ ಸಾರ್ವಜನಿಕ ಸಭೆಗಳನ್ನು ನಿಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೊಂದಿಗೆ ಕೂತು 4 ಗೋಡೆಯ ಮಧ್ಯೆ ಒಂದಷ್ಟು ಚರ್ಚೆಗಳನ್ನು ಮಾಡೋದ್ರ ಬಗ್ಗೆ ನನಗೆ ಆಸಕ್ತಿ ಇದೆ. ಯಾಕೆ ಅಂದರೆ ನಾವು ಈ ಸಮಾಜನ ಬದಲಾಯಿಸಬೇಕಾಗಿದೆ. ನಾವು ಇದೇ ರೀತಿ ಭಾವನೆಗಳ ಮೇಲೆ ಭಾವನೆಗಳನ್ನು ಕೆರಳಿಸೋದ್ರಲ್ಲೇ ನಿರತರಾಗಬಾರ್ದು. ಯಾಕೆ ಅಂತ ಹೇಳಿದ್ರೆ ನನ್ನ ಭಾರತ, ನನ್ನ ಸಮಾಜ ಅಪಾಯದಲ್ಲಿದೆ. ಈ ದೇಶ ನಾವೆಲ್ಲ ಯೋಚನೆ ಮಾಡಿದ ಹಾಗೆ ಯಾರೋ ಇವರು ಯಾರೋ RSS ಅವರೋ ಇನ್ನೊಬ್ಬರೋ ಮತ್ತೊಂದು ಟೀಕೆ ಮಾಡುವ ದೇಶ ಅಲ್ಲ ಇದು. ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂತಹ, ಹಾಕಿಕೊಟ್ಟ ಆದರ್ಶದ, ಅವರು ಹೇಳಿದ ದಾರಿಯ ಭಾರತ ಇದು. ಮತಾಂಧತೆಯ ವಿರುದ್ಧ ಅವತ್ತೇ ಸಮರ ಸಾರಿದ್ರು ಅವರು. ಅವ್ರ ಭಾವಚಿತ್ರ ಇಟ್ಕೊಂಡು ನಾಚಿಕೆ ಇಲ್ಲದೆ ಇವರು ಮಾರ್ಕೆಟ್ ಮಾಡ್ಕೊಳ್ತಾರೆ ಅಷ್ಟೇ. ಆದರೆ ಸ್ವಾಮಿ ವಿವೇಕಾನಂದರು ಮತಾಂಧತೆಯ ವಿರುದ್ಧ ಸಮರ ಸಾರಿದ್ರು. ಇದೇ ಭಾರತ, ಗಾಂಧೀಜಿ ಕಟ್ಟಿದ ಭಾರತ. ಗಾಂಧೀಜಿಯನ್ನು ಟೀಕೆ ಮಾಡುವವರ ನಡುವೆ ನಾವಿದ್ದೀವಿ. ನಾವು ಅವರದ್ದೇ ದಾರಿಯಲ್ಲಿ ಸಾಗಬಾರದು. ಗಾಂಧೀಜಿ ಕಟ್ಟಿದ ಈ ಭಾರತವನ್ನು ನಾವು ಕಾಪಾಡ್ಕೊಳ್ಬೇಕಾಗಿದೆ. ನಾವು ಕಾಪಾಡ್ಕೊಳ್ಬೇಕು ಅಂದರೆ ಹೇಗೆ ಕಾಪಾಡ್ಕೊಳ್ಬೇಕು? ನಾವು ಇವರು ಹೇಳಿರ್ತಕ್ಕಂಥ ದಾರಿಯಲ್ಲಿ ಹೋಗಬೇಕು.
ಅಥವಾ ನಮ್ಮ ಜವಾಬ್ದಾರಿಗಳ ಅರಿವನ್ನು ನಾವು ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು. ನಮ್ಮ ಹೃದಯಕ್ಕೆ ಕೇಳ್ಕೊಳ್ಬೇಕು ನಮ್ಮ ದೇಶಭಕ್ತಿ ಯಾವ್ದು ಇವತ್ತಿರೋದು. ನಾವು ಇವತ್ತು ಅವರನ್ನ ಟೀಕೆ ಮಾಡಿದ ಕೂಡಲೇ ನಾವು ದೇಶಭಕ್ತರಾಗ್ಬಿಡ್ತೀವ? ಯೋಚನೆ ಮಾಡಬೇಕು. ನಾವು ಆರ್ ಎಸ್ ಎಸ್ ಅವರನ್ನ ಬಿ ಜೆ ಪಿ ಅವರನ್ನ ಟೀಕೆ ಮಾಡಿದ ಕ್ಷಣ ನಾವು ದೇಶಭಕ್ತರ? ಅಥವಾ ನಮ್ಮ ಕರ್ತವ್ಯವನ್ನು ಈ ಭೂಮಿಯಲ್ಲಿ ಈ ನೆಲದಲ್ಲಿ ನಿಭಾಯಿಸಿದ್ರೆ ನಾವು ದೇಶಭಕ್ತರ? ಹಾಗಿದ್ರೆ ನಮ್ಮ ಕರ್ತವ್ಯಗಳೇನು? ಹಾಗಿದ್ರೆ ಭೂಮಿನಲ್ಲಿ ನಮ್ಮ ಕರ್ತವ್ಯಗಳು ಯಾವುದು ಅಂತ ಹೇಳಿದ್ರೆ, ನಾವು ಈ ಭೂಮಿಯನ್ನು ಈ ರೀತಿಯ ಬೆಳವಣಿಗೆಗಳಿಗೆ ಅವಕಾಶ ಮಾಡಿಕೊಡದೆ ನಮ್ಮ ತನವನ್ನು ಕಟ್ಟುವ, ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವ ದೇಶಭಕ್ತಿಯ ದೇಶಭಕ್ತರು ನಾವೆಲ್ಲರೂ ಆಗಬೇಕು. ಆ ದೇಶಭಕ್ತರನ್ನು ನಾವು ನಿಮ್ಮಲ್ಲಿ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ಆ ದೇಶಭಕ್ತರಾಗಕ್ಕೆ ತಯಾರಿದ್ದೀರಾ ನೀವೆಲ್ಲ? ಕುರಾನ್ ಹೇಳಿದ ಮಾದರಿಯ ದೇಶಭಕ್ತಿ, ಪ್ರವಾದಿಗಳು ಹೇಳಿದ ಮಾದರಿಯ ದೇಶಭಕ್ತಿ, ಸ್ವಾಮಿ ವಿವೇಕಾನಂದರು ಹೇಳಿದ ಮಾದರಿಯ ದೇಶಭಕ್ತಿ, ಗಾಂಧೀಜಿ ಹೇಳಿದ ಮಾದರಿಯ ದೇಶಭಕ್ತಿ, ಸುಭಾಷ್ ಚಂದ್ರ ಬೋಸ್ ಹೇಳಿದ ಮಾದರಿಯ ದೇಶಭಕ್ತಿ, ಅಬ್ದುಲ್ ಕಲಾಂ ಹೇಳಿದ ಮಾದರಿಯ ದೇಶಭಕ್ತಿ, ಈ ದೇಶಭಕ್ತಿ ನಮ್ಮದಾಗಕ್ಕೆ ಸಾಧ್ಯ ಇದೆಯಾ? ನಾವು ಆ ದೇಶಭಕ್ತರ ಆಗೋಕ್ಕೆ ತಯಾರಿದೀವ? ಯೋಚನೆ ಮಾಡಬೇಕು. ನಾನು ಮಾತಾಡ್ತಕ್ಕಂಥ ಮಾತು ನಿಮ್ಗೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ, ನಾವು ಇವತ್ತು ಅವಲೋಕನದ ಸಭೆಯಲ್ಲಿ ಕೂತಿದ್ದೀವಿ. ಎನ್ ಆರ್ ಸಿ ಸಿ ಎ ಎ ಬಿಟ್ಟಾಕಣ, ತುಂಬ ತಲೆ ಕೆಡಿಸ್ಕೊಳಕ್ಕೆ ಏನಿಲ್ಲ ಅದರಲ್ಲಿ. ಏನು ಎನ್ ಆರ್ ಸಿ ಸಿ ಎ ಎ, ಅವ್ರು ಯಾರೋ ಒಂದು ಮಸೂದೆ ತಂದು ಕೂಡಲೇ ನಾವೆಲ್ಲ ಅದಕ್ಕೆ ಬಲಿಯಾಗಬೇಕಾದ ಪ್ರಶ್ನೆನೂ ಇಲ್ಲ, ಬಲಿಯಾಗಕ್ಕೆ ನಮ್ಮಂಥವ್ರು ಬಿಡೋದೂ ಇಲ್ಲ. ಹಾಗಾಗಿ ನಾವು ಯೋಚನೆ ಮಾಡಬೇಕು, ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳುವ ಕಡೆ, ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ ಕಡೆ, ನಾವು ಹೇಗೆ ಬದಲಾಗಬೇಕಾಗಿದೆ, ನಾವು ಹೇಗೆ ಯೋಚನೆ ಮಾಡಬೇಕಾಗಿದೆ, ನಾವು ಹೇಗೆ ನಡ್ಕೊಂಡು ಹೋಗಬೇಕಾಗಿದೆ ಈ ದೇಶದಲ್ಲಿ ಅನ್ನೋದು. ಅಬ್ದುಲ್ ಕಲಾಂ ಮಹತ್ವದ ವಿಚಾರಗಳನ್ನು ಹಾಕ್ಕೊಟ್ಟಿದ್ದಾರೆ ನಮಗೆ. ಯಾಕೆ ಪ್ರಿಯರಲ್ಲ? ಯಾಕೆ ಅಬ್ದುಲ್ ಕಲಾಂ ಪ್ರಿಯರಲ್ಲ ನಮಗೆ? ಯಾಕಲ್ಲ? ಗಡಿನಾಡ ಗಾಂಧಿ, ಗಫಾರ್ ಮೌಲಾನಾ ಗಫಾರ್ ಖಾನ್ ಯಾಕೆ ನಮಗೆ ಆದರ್ಶ ಅಲ್ಲ? ಯಾಕಲ್ಲ ನಮಗೆ? ಇಬ್ರಾಹಿಂ ಸುತಾರ್ ಯಾಕೆ ಆದರ್ಶ ಅಲ್ಲ ನಮಗೆ? ಸಂತ ಶಿಶುನಾಳ ಶರೀಫರು ಯಾಕೆ ಆದರ್ಶ ಅಲ್ಲ ನಮಗೆ? ಸಣ್ಣ ಸಣ್ಣ ಕೊರತೆಗಳು ನಮ್ಮ ನಡುವೆ, ನಮ್ಮ ನಡುವೆ ಯೋಚನೆಯಲ್ಲಿ ಕೊರತೆಗಳು, ನಮ್ಮ ತಲೆ ಎಲ್ಲೋ ಒಂದು ಕಡೆ ಬೇರೆ ರೀತಿಯಲ್ಲಿ ಓಡ್ತಾ ಇದೆ. ಅದನ್ನು ನಾವೊಂದಷ್ಟು ಸರಿದಾರಿಗೆ ಕರ್ಕೊಂಬರ್ಬೇಕು. ಇವರೆಲ್ಲರೂ ನಮ್ಗೆ ಆದರ್ಶ ಆಗಬೇಕು. ಅವ್ರು ಯಾರು ಮುಸಲ್ಮಾನ್ರಲ್ವ? ಹಾಗಿದ್ರೆ ಮುಸಲ್ಮಾನ್ರಲ್ವ? ಯಾಕಲ್ಲ ನಮಗೆ ಆದರ್ಶ ಅವರು? ಯಾಕೆ ಅವ್ರನ್ನ ನಾವು ಫಾಲೋ ಮಾಡೋದಿಲ್ಲ? ಪ್ರವಾದಿಗಳು ಏನಾದರೂ ಅದನ್ನು ತಡೆದಿದ್ದಾರಾ ಹೇಳಿ? ಪ್ರವಾದಿಗಳು ಎಂಥ ಅದ್ಭುತವಾದ ವಿಚಾರಗಳನ್ನು ನಮ್ಗೆ ಹಾಕ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕಲ್ಪನಾತೀತ ಅದು. ಆದರೆ ನಾವೇನು ಯೋಚನೆ ಮಾಡ್ತೀವಿ? ಅವರು ಹೇಳಿರ್ತಕ್ಕಂತಹ ಆ ವಾಕ್ಯಗಳನ್ನು ಮಾತ್ರ ಓದ್ತೀವಿ. ಅದನ್ನು ನಾವು ತಲೆಗೆ ತಗೊಂಡು ಯಾವ ರೀತಿ ಇದೆ ಅದು, ಯಾವ ರೀತಿಯ ಅರ್ಥಗಳನ್ನು ಕೊಡುತ್ತೆ, ಯಾವ ರೀತಿಯ ಕಲ್ಪನೆಗಳನ್ನು ಕೊಡುತ್ತೆ, ನಾವು ಯೋಚನೆ ಮಾಡ್ತಾ ಇಲ್ಲ. ಬರೀ ಅದು ಒಂದು ಸೀಮಿತವಾಗಿ ನಾವು ಯೋಚನೆ ಮಾಡ್ತೀವಿ. ಪ್ರವಾದಿಗಳು ಹೇಳಿರ್ತಕ್ಕಂಥ ಪ್ರತಿಯೊಂದು ವಿಚಾರಗಳು ಸಮಾಜವನ್ನು ಕಟ್ಟುವ, ಈ ದೇಶವನ್ನು ಕಟ್ಟುವುದು. ಅವ್ರು ಏನು ಹೇಳಿದ್ದಾರೆ? ನೀನು ಪವಿತ್ರವಾದ ಜಾಗ ಮೆಕ್ಕಾ ಇರುವ ದೇಶ, ನೀನು ಬದುಕ್ತಾ ಇರತಕ್ಕಂಥ ದೇಶದ ಮೇಲೆ ದಾಳಿ ಮಾಡಿದ್ರೆ ನೀನು ಬದುಕುವ ದೇಶದ ಪರ ನಿಲ್ಲುವಂಥ ಪ್ರವಾದಿಗಳು ಹೇಳಿದ್ದಾರೆ. ನೀನು ಬದುಕ್ತಿರ್ತಕ್ಕಂಥ ಭಾರತ ಆಗಲಿ ಇನ್ನೊಂದಾಗಲಿ ಆ ದೇಶದ ಪರವಾಗಿ ನೀನು ಯುದ್ಧ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಷ್ಟೇ ನಮಾಜ್ ಆಯಿತು, ನನ್ನ ಸ್ನೇಹಿತರು ಭಾಷಣ ಮಾಡ್ತಿರ್ಬೇಕಾದ್ರೆ ಬಾಂಗಾಯಿತು, ನಮಾಜಿಗೆ ಎದ್ದು ಹೋದರು ಎಲ್ಲರೂ. ಪ್ರವಾದಿಗಳು ಏನು ಹೇಳಿದ್ದಾರೆ? ನೀನು ಯುದ್ಧ ಮಾಡುವಾಗ, ಧರ್ಮಕ್ಕಾಗಿ ದೇಶಕ್ಕಾಗಿ ನಿನ್ನ ಕರ್ತವ್ಯವನ್ನು ನಿಭಾಯಿಸುವಾಗ ನಿನಗೆ ಅದೇ ನಮಾಜ್ ಅಂತ ಹೇಳಿದರೋ ಇಲ್ವೋ? ನಿನಗೆ ಅದೇ ನಮಾಜ್ ಅಂತ ಹೇಳಿದರೋ ಇಲ್ವೋ? ಇವತ್ತು ನಾವು ಏನಕ್ಕೆ ಸೇರಿದ್ದೀವಿ ಇಲ್ಲಿ? ಇಲ್ಲಿ ನಮ್ಮದು ಇದು ಯುದ್ಧ ಭೂಮಿ ತಾನೆ? ಯುದ್ಧದ ಕಾಲ ಅಲ್ವಾ ಇದು? ಈ ಯುದ್ಧದ ಕಾಲದಲ್ಲಿ ನಮಗಿದೆ ನಮಾಜ್ ತಾನೆ? ನಾವು ಅರ್ಥೈಸ್ಕೊಳ್ಳೋದ್ರಲ್ಲಿ ಎಲ್ಲೋ ತಪ್ಪಾಗಿದ್ದೀವಿ ಅಂತ ನನ್ನ ಭಾವನೆ. ನಾವು ನಿಜವಾಗೂ ಅರ್ಥೈಸ್ಕೊಂಡ್ರೆ ಪ್ರವಾದಿಗಳು ಹೇಳಿರ್ತಕ್ಕಂಥ ವಿಚಾರಗಳಿಗೂ, ವಿವೇಕಾನಂದರು ಹೇಳಿರ್ತಕ್ಕಂಥದ್ದಕ್ಕೂ, ಗಾಂಧೀಜಿ ಹೇಳಿರ್ತಕ್ಕಂಥದ್ದಕ್ಕೂ, ಇನ್ನಿತರ ಮಹಾನ್ ಮಹಾನ್ ವ್ಯಕ್ತಿತ್ವಗಳು ಹೇಳಿದಕ್ಕೂ ಯಾವ ವ್ಯತ್ಯಾಸಗಳೂ ಇಲ್ಲ. ಆದರೆ ಹೊರಗಿನ ಪ್ರಪಂಚದಲ್ಲಿ ಹೇಗಿದೆ, ಯಾವ ರೀತಿ ಅರ್ಥೈಸ್ಕೊಳ್ತಾ ಇದ್ದಾರೆ? ಕೆಟ್ಟ ಕೆಟ್ಟದಾಗಿ ಇವತ್ತು ಅರ್ಥೈಸ್ಕೊಳ್ತಕ್ಕಂಥ ಬೆಳವಣಿಗೆಗಳು ನಡೀತಾ ಇದೆಯಲ್ಲ, ಇದಕ್ಕೆ ಉತ್ತರ ಕೊಡಬೇಕಾದವರು ಯಾರು? ನಾವೇ. ನಾವೇ ಉತ್ತರ ಕೊಡಬೇಕು ಇದಕ್ಕೆ. ಕುರಾನ್ ಅನ್ನೋದು, ಇಸ್ಲಾಂ ಅನ್ನೋದು ಸಮಾಜವನ್ನು ಕಟ್ಟುವುದಕ್ಕಾಗಿ ಹುಟ್ಟಿದ ಧರ್ಮ ಅನ್ನೋದನ್ನು ಹೇಳಬೇಕಾದವರು ನಾವೇ. ಇವತ್ತು ಆ ಕರ್ತವ್ಯವನ್ನು ನಾವೇ ನಿಭಾಯಿಸಬೇಕಾಗಿದೆ.
ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ಈ ಸಮಾವೇಶ ಜಾಗೃತಿಯ ಸಮಾವೇಶ, ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳುವ ಸಮಾವೇಶ. ಪ್ರತಿಯೊಂದು ವಿಚಾರದಲ್ಲೂ ನಾವು ಅವಲೋಕನ ಮಾಡಿಕೊಳ್ಬೇಕು, ನಮ್ಮ ದೇಶಭಕ್ತಿಯನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನು ಇದುವರೆಗೆ ಬೇರೆ ಬೇರೆ ಥರದ ಬೆಳವಣಿಗೆಗಳು ದೇಶದಲ್ಲಿ ನಡೆದೇ ಇಲ್ವಾ? ನಡೆದೇ ಇಲ್ವಾ? ದೇಶದಲ್ಲಿ ನಡೆದಿದೆ ತಾನೇ. ಆ ಸಮಯದಲ್ಲಿ ನಾವು ಯಾಕೆ ಜಾಗೃತರಾಗಲಿಲ್ಲ? ನಾವ್ಯಾಕೆ ಅದು ನಮ್ಮ ಜವಾಬ್ದಾರಿ ಅಂತ ನಾವು ಅನ್ಕೊಳ್ಲಿಲ್ಲ? ಏನು ಬರೀ ನಾನು ಇಸ್ಲಾಂಗೆ, ಕುರಾನ್ಗೆ, ಮುಸ್ಲಿಮಿಗೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಹೇಳ್ತಾ ಇಲ್ಲ, ದೇಶದ ಬೇರೆ ಬೇರೆ ವಿಚಾರಗಳ ಬಗ್ಗೆ, ಬೇರೆ ಬೇರೆ ಬೆಳವಣಿಗೆಗಳ ಬಗ್ಗೆ ನಮ್ಮದೇ ಕರ್ತವ್ಯ ತಾನೇ ನಾವು ಇಳಿಬೇಕಾಗಿರೋದು, ಹೋರಾಟ ಮಾಡಬೇಕಾಗಿರೋದು, ಬೀದಿಗೆ ಇಳಿಬೇಕಾಗಿರೋದು. ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ನಾವು ಪ್ರತಿಯೊಬ್ಬರೂ ಈ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಇವತ್ತು ನಿಮಗೆ ಎನ್ ಆರ್ ಸಿ ಸಿ ಎ ತಲೆ ಮೇಲೆ ಕೂತಿದೆ ಬಂದು, ಆದರೆ ಇವತ್ತು ದೇಶವೇ ಯಾರ ಕೈಗೆ ಹೋಗಿದೆ? ದೇಶವನ್ನು ಪ್ರೀತಿ ಮಾಡದೇ ಇರತಕ್ಕಂತಹ, ದೇಶವನ್ನು ಕಿತ್ತು ತಿಂತಕ್ಕಂತಹ, ದೇಶವನ್ನು ಛಿದ್ರ ಮಾಡುವ ಮನಸ್ಥಿತಿ ಇರತಕ್ಕಂತಹ ದುಷ್ಟಶಕ್ತಿಗಳ ಕೈಗೆ ದೇಶದ ಚುಕ್ಕಾಣಿ ಹೋಗಿದೆ. ಜವಾಬ್ದಾರಿ ಯಾರು ಹೊರಬೇಕು ಇವತ್ತು? ಯಾರು ಹೊರಬೇಕು? ದೇಶದ ಪ್ರತಿಯೊಬ್ಬರೂ ಹೊರಬೇಕು ಇವತ್ತು, ಪ್ರತಿಯೊಬ್ಬ ಪ್ರಜೆಯೂ ಹೊರಬೇಕು ಇದರ ಜವಾಬ್ದಾರಿಯನ್ನು. ಪ್ರತಿಯೊಬ್ಬರೂ ಇದಕ್ಕೆ ಕಾರಣಕರ್ತರಿದ್ದಾರೆ. ಇವತ್ತು ಅಂತಹ ಕೆಟ್ಟ ಶಕ್ತಿ ಇವತ್ತು ಆಡಳಿತ ಮಾಡ್ತಾ ಇರೋದಕ್ಕೆ ದೇಶವನ್ನು. ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದು ಅವಲೋಕನ ಮಾಡ್ಕೊಳ್ತಕ್ಕಂಥ ಸಭೆ. ಒಂದು ಎರಡು ವಿಚಾರಗಳಲ್ಲ ಬಂಧುಗಳೇ, ಹಲವಾರು ವಿಚಾರಗಳಲ್ಲಿ, ಹಲವಾರು ಘಟನೆಗಳಲ್ಲಿ ನಾವು ಯೋಚನೆ ಮಾಡಬೇಕು. ಭಯೋತ್ಪಾದನಾ ಚಟುವಟಿಕೆಗಳು ನಡೆಯುತ್ತೆ ಮುಸಲ್ಮಾನರಿಗೂ, ಪರಂಗಿಪೇಟೆ ಮುಸಲ್ಮಾನರಿಗೂ, ಅದಕ್ಕೂ ಏನಾದರೂ ಸಂಬಂಧ ಇದೆಯಾ? ಸಂಬಂಧ ಇದೆಯಾ? ಇಲ್ಲ ಅಲ್ವಾ? ಯಾಕೆ ಬೀದಿಗಿಳಿದಿಲ್ಲ ಹಾಗಿದ್ರೆ ನಾವು? ಅವತ್ತು ಭಯೋತ್ಪಾದನಾ ಚಟುವಟಿಕೆಗಳು ದೇಶದಲ್ಲಿ ನಡೆದಾಗ ಬೀದಿಗಿಳಿಗಿತ್ತಲ್ವಾ? ಯಾರೋ ಬಂದು ಮಾರ್ಕೆಟ್ ಮಾಡಿ ಪರಂಗಿಪೇಟೆಯ ಮುಸಲ್ಮಾನರ ತಲೆಗೆ ಕಟ್ಟುವಾಗ ಯಾಕೆ ಸುಮ್ಮನೆ ಇರಬೇಕಿತ್ತು? ಅವ್ರಿಗಿಂತ ಮುಂಚೆ ಬೀದಿಗಿಳಿಬೇಕಲ್ಲ ಇತ್ತು ತಾನೆ? ನನ್ನ ಅನುಭವದ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಾನು, ನನ್ನ ಅನುಭವದ ಕಾರಣಕ್ಕೆ ನಾನು ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಬೀದಿಗಿಳಿಬೇಕಾಗಿತ್ತು ಅವತ್ತು. ಇದನ್ನು ನಾವು ಯೋಚನೆ ಮಾಡಬೇಕು ಪ್ರತಿಯೊಂದು ಕಡೆಯು. ಇಸ್ಲಾಮಿಗೆ ವಿರುದ್ಧ ಅದು ಭಯೋತ್ಪಾದನಾ ಚಟುವಟಿಕೆ ನಡೀತಾ ಇದ್ರೆ ಅದು ಇಸ್ಲಾಮ್ಗೆ ವಿರುದ್ಧ, ಪ್ರವಾದಿಗಳು ಹೇಳಿರ್ತಕ್ಕಂಥ ವಿಚಾರಗಳಿಗೆ ವಿರುದ್ಧ ಅದು. ಇದೇ ರೀತಿ ಪ್ರತಿಯೊಂದು ಘಟನೆಗಳು ದೇಶದಲ್ಲಿ ನಡೀತಾ ಇರಬೇಕಾದ್ರೆ ಈ ಪ್ರತಿಯೊಂದು ಘಟನೆಗಳು ಅದಕ್ಕೆ ವಿರುದ್ಧ ಇತ್ತು. ನೋಡಿ ಎಂತೆಂಥ ಘಟನೆಗಳನ್ನು ಅವರು ತಂದು ಸಮಾಜವನ್ನು ದಿಕ್ಕು ತಪ್ಪಿಸೋದಕ್ಕೆ ಬಳಕೆ ಮಾಡ್ಕೊಳ್ತಾರೆ ಅಂದರೆ, ಎಲ್ಲೋ ಕಾಶ್ಮೀರದಲ್ಲಿ ನಡೆದ ಘಟನೆಗಳನ್ನು, ಇನ್ನೆಲ್ಲೋ ನಡೆದ ಆ ಸಿಂಧಿಗಿನಲ್ಲಿ ನಡೆದ ಪಾಕಿಸ್ತಾನದ ಧ್ವಜದ ಘಟನೆ ಬೇಕಾದರೆ ತಗೊಂಬನ್ನಿ. ಹಿಂದೂ ಸಮಾಜ ನಂದು ಅರ್ಥ ಮಾಡ್ಕೊಳ್ಬೇಕು, ಹೊರಗಡೆ ಇರ್ತಕ್ಕಂಥ ಹಿಂದೂ ಸಮಾಜ ಎಂತಹ ಷಡ್ಯಂತ್ರದ ಭಾಗಗಳಾಗಿ ದೇಶನ ಒಡಿತಾರೆ, ಎಂತಹ ಕುತಂತ್ರಿಗಳು ಅಂತ ಹೇಳಿದ್ರೆ, ಅಲ್ಲಿ ನಡೆದ ಘಟನೆಯ ನಂತರ ಒಂದು ವಾರ ನಡೆಯುತ್ತೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳು, ಹಾಹಾಕಾರಗಳು, ಎಲ್ಲ ಕಡೆ ಸಭೆಗಳು. ಸಭೆ ಮಾಡಿ ಏನು ಮಾಡ್ತಾರೆ ಅವರು? ಇವತ್ತು ದೇಶವನ್ನು ಕಟ್ಟುವ ಸಭೆ ನಾವು ಮಾಡ್ತಾ ಇದ್ರೆ, ಸಾಮರಸ್ಯದ ಸಭೆ ಮಾಡ್ತಾ ಇದ್ರೆ, ಪೊಲೀಸರು ನಮಗೆ ಎಲ್ಲೋ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಏನು ಅಲಂಕಾರ ಮಾಡದೆ, ಏನು ಮಾಡದೆ ನಮಗೆ ಇಲ್ಲಿ ಪರ್ಮಿಷನ್ ಕೊಡ್ತಾರೆ. ಅಂಥ ಸಿಂಧಗಿಯ ಪಾಕಿಸ್ತಾನದ ಧ್ವಜ ಹಾರಾಟ ಆದ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಬೈಲಿಕ್ಕೆ ಪರಂಗಿಪೇಟೆ ಟೌನ್ ಒಳಗಡೆ ಪರ್ಮಿಷನ್ ಕೊಡ್ತಾ ಇದ್ರು. ಈ ರೀತಿ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಮಾಡ್ತಾರೆ. ಎಲ್ಲ ಕಡೆಯೂ ನಗರದ ಮಧ್ಯಭಾಗದಲ್ಲಿ ಮುಸಲ್ಮಾನರನ್ನ ದೇಶದ್ರೋಹಿಗಳು ಅಂತ ಹೀನಮಾನವಾಗಿ ಚಿತ್ರೀಕರಿಸ್ತಾರೆ. ಆದರೆ ಆ ನಂತರ ಏನಾಗತ್ತೆ? ಇದು ಹೊರಗಡೆ ಬರುತ್ತೆ, ಯಾರು ಮಾಡಿದ್ದು ಅಂತ. ಯಾರು ಮಾಡಿದ್ದು ಅಂತ ಹೊರಗಡೆ ಬಂದಾಗ ಯಾರು? ಆರ್ ಎಸ್ ಎಸ್ನ ಕಟ್ಟ 5 ಜನ ಕಾರ್ಯಕರ್ತರು ಶಾಖೆಗೆ ಹೋಗುವವರು ಪಾಕಿಸ್ತಾನದ ಧ್ವಜ ಹಾರಾಟ ಮಾಡಿರ್ತಾರೆ. ಯಾವ ಕಾರಣಕ್ಕೆ? ಸಿಂಧಗಿನಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸೋದಕ್ಕೆ. ಹಾಗಾದರೆ ಹಿಂದೂಗಳು ಎಲ್ಲಿ ಮೋಸ ಹೋಗ್ತಾ ಇದ್ದೀರಿ ನೀವು? ನಿಜವಾಗ್ಲೂ ಮೋಸ ಎಲ್ಲಿ ಹೋಗ್ತಾ ಇದ್ದೀರಿ ನೀವು? ನೀವು ಯೋಚನೆ ಮಾಡಬೇಕಲ್ಲ. ಇವತ್ತು ದೆಹಲಿನಲ್ಲಿ ಚುನಾವಣೆ ನಡೀತಾ ಇದೆ. ಎಲ್ಲ ಸಮೀಕ್ಷೆಗಳು ಕೇಜ್ರಿವಾಲ್ ಅವರ ಆಪ್ ಗೌರ್ಮೆಂಟ್ ಬರುತ್ತೆ ಪುನಃ ಅಂತ ಸಮೀಕ್ಷೆಯಲ್ಲಿ ಹೇಳ್ತಾ ಇದ್ದಾರೆ. ಬಿ ಜೆ ಪಿಯವರು, ಆರ್ ಎಸ್ ಎಸ್ ಅವರು ಎಂತಹ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶಾಹೀನ್ ಬಾಗ್ನಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆಯ ಮಧ್ಯ ಒಂದು ಹುಡುಗಿಯನ್ನು ಘೋಷ ಹಾಕಿಸಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ, ಭಾವನೆಗಳ ಮೇಲೆ ರೂಲ್ ಮಾಡೋದಕ್ಕೆ, ಭಾವನೆಗಳ ಮೇಲೆ ಓಟನ್ನು ಪಡ್ಕೊಳ್ಳೋದಕ್ಕೆ ನನ್ನ ಹಿಂದೂ ಸಮಾಜ ಇದಕ್ಕೆ ಏನು ಉತ್ತರ ಕೊಡುತ್ತೆ? ಏನು ಉತ್ತರ ಕೊಡ್ತೀರಿ ಇದಕ್ಕೆ? ಈ ಕುತಂತ್ರವನ್ನು ನೀವು ಒಪ್ಕೊಳ್ತೀರಾ? ನೀವು ಹಾಗಿದ್ರೆ ಇದನ್ನು ಸ್ವೀಕರಿಸ್ತೀರಾ? ಎಂತಹ ಕೆಟ್ಟ ಮನಸ್ಥಿತಿಯ ಆಡಳಿತ, ಎಂಥ ಕೆಟ್ಟ ಮನಸ್ಥಿತಿಯ ಬಿ ಜೆ ಪಿಯ ಈ ಬೆಳವಣಿಗೆಗಳನ್ನು ಹೇಗೆ ಹಿಂದೂ ಸಮಾಜ ಸ್ವೀಕರಿಸತ್ತೆ? ಇದೇ ರೀತಿ ಇವಾಗ ನೋಡಿ, ಪಿ ಎಫ್ ಐನವರು ಆಪ್ಗೆ, ಕಾಂಗ್ರೆಸ್ಗೆ, ಇನ್ನು ನಮ್ಮಂಥ ಭಾಷಣಕಾರರಿಗೆ ಎಲ್ಲ ಲಕ್ಷ ಲಕ್ಷದಲ್ಲಿ ಹಣ ಕೊಡ್ತಾ ಇದ್ದಾರೆ. ಕೋಟಿ ಕೋಟಿ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದೆ ಇಡಿ. ಮತ್ತೆ ಇದು ನಾಚಿಕೆ ಆಗೋದಿಲ್ವಾ, ಮಾನ ಮರ್ಯಾದಿಲ್ವಾ?
ಅಮಿತ್ ಶಾ ಕೇಳ್ತಾ ಇದೆ, ನಿಮಗೆ ಮಾನ ಇಲ್ವಾ, ಮರ್ಯಾದೆ ಇಲ್ವಾ, ನಿಮ್ಮ ಹತ್ರ ಗೌರ್ಮೆಂಟ್ ಇದೆಯಲ್ಲ, ನಿಮ್ಮ ಹತ್ರ ಎಲ್ಲ ಥರದ್ದು ಆಡಳಿತ ವ್ಯವಸ್ಥೆ ಇದೆಯಲ್ಲ, ತನಿಖೆ ಮಾಡಿಸೋದಕ್ಕೇನು ರೋಗ ನಿಮಗೆ, ತನಿಖೆ ಮಾಡಿಸೋಕ್ಕೇನು ರೋಗ ನಿಮಗೆ, ತನಿಖೆ ಮಾಡಿಸಿ ನನ್ನ ಅಕೌಂಟಿಗೆ ಎಷ್ಟು ಹಣ ಬಂತು, ಭವ್ಯಗೆ ಎಷ್ಟು ಬಂತು, ಇನ್ನೊಂದು ಯಾರಿಗೋ ಎಷ್ಟು ಬಂತು, ಮತ್ತೊಬ್ರು ಯಾರಿಗೋ ಎಷ್ಟು ಬಂತು, ಇನ್ನೊಂದು ಆಪ್ಗೆ ಎಷ್ಟು ಬಂತು, ತನಿಖೆ ಮಾಡಿಸಿ ಅಲ್ಲ ನೀವು, ತನಿಖೆ ಮಾಡಿಸಿ ಮಾತಾಡಿ. ಬಾಯಿಗೆ ಬಂದಂಗೆ ಜನರ ದಿಕ್ಕು ತಪ್ಪಿಸೋದಕ್ಕೆ ಈ ಥರ ಮಾತುಗಳನ್ನು ಆಡ್ತಾ ಹೋಗ್ತೀರಾ? ನಿಮಗೆ ನಿಜವಾಗ್ಲೂ ಯಾವುದೇ ಥರದ ಜವಾಬ್ದಾರಿಗಳಿಲ್ವ ದೇಶದ್ದು? ನಿಮಗೆ ದೇಶದ ಬಗ್ಗೆ, ಈ ವ್ಯವಸ್ಥೆ ಬಗ್ಗೆ ಇಲ್ವಾ? ಒಂದು ಅಧಿಕಾರ ಪಡ್ಕೊಳ್ಳೋದಕ್ಕಾಗಿ, ಬಿ ಜೆ ಪಿ ಅಂತ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕಾಗಿ ಏನೆಲ್ಲ ಮಾಡ್ತೀರಿ ಸಮಾಜದೊಳಗಡೆ? ಹೇಗೆಲ್ಲ ಆಟ ಆಡ್ತೀರಿ ನೀವು? ಅಧಿಕಾರ ನಡೆಸುವ ಯೋಗ್ಯತೆ ಇಲ್ಲದವರು ನೀವು. ನಿಮಗೆ ಅಧಿಕಾರ ನಡೆಸುವ ಯಾವ ಯೋಗ್ಯತೆಗಳೂ ಇಲ್ಲ. ಯಾಕೆ ಅಂದರೆ ನೀವು ಜನರಿಗೆ ಕೊಟ್ಟ ಮಾತುಗಳೇನು, ಭರವಸೆಗಳೇನು, ಆ ಒಂದಾದರೂ ಭರವಸೆಯನ್ನು ನೀವು ಈಡೇರಿಸಿದ್ದೀರಾ ಇದುವರೆಗೆ? ಒಂದಾದರೂ ನಿರುದ್ಯೋಗ ಸಮಸ್ಯೆಯ ಪಾತಾಳಕ್ಕೆ ಭಾರತ ಹೋಗ್ತಾ ಇದೆ. ಇಡೀ ಕೃಷಿ ವ್ಯವಸ್ಥೆ ನಾಶ ಆಗಿ ಹೋಗಿದೆ. ಇಡೀ ದೇಶದ ಜಿ ಡಿ ಪಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ದಿನದಿಂದ ದಿನಕ್ಕೆ ನಾಶದತ್ತ ಹೆಜ್ಜೆ ಹಾಕ್ತಿದೆ. ಅದನ್ನು ಮೇಲೆತ್ತಕ್ಕೆ ಯೋಗ್ಯತೆ ಇಲ್ಲ. ಶೋಕಿ ಮಾಡ್ಕೊಂಡು ಪ್ರಪಂಚ ತಿರುಗದಂತೆ, ಶೋಕಿ ಮಾಡ್ಕೊಂಡು ಪ್ರಪಂಚ ತಿರುಗೋದು, ಬೇರೆ ಇನ್ನೇನೂ ಇಲ್ಲ. ಇದರ ಬಗ್ಗೆ ಗಮನ ಹರಿಸೋದು ಬಿಟ್ಟು ಇವತ್ತೇನು ಮಾಡ್ತಾ ಇರೋದು, ಇದರ ಬಗ್ಗೆ ಗಮನ ಹರಿಸೋದು ಬಿಟ್ಟು ಏನು ತರ್ತಾ ಇರೋದು, ಕಾಶ್ಮೀರ 370, ಇನ್ನೊಂದೇನೋ, ಮತ್ತೊಂದೇನೋ, ರಾಮ ಮಂದಿರ, ಆನಂತರ ಇವಾಗ ನಿಮಗೆ ಎರಡು ಮಸೂದೆಗಳು, CAA NRC. ಬರೀ ಇದನ್ನೇ ಮಾಡ್ತಾ ಮಾಡ್ತಾ ಇಡೀ ದೇಶವನ್ನು ಯಾವ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಇನ್ನು 20 ವರ್ಷಗಳು ಬೇಕು ದೇಶ ಕಟ್ಟೋದಕ್ಕೆ. 20 ವರ್ಷ ಬೇಕು ದೇಶ ಕಟ್ಟೋದಕ್ಕೆ. ಬಂಧುಗಳೇ, ನಾನು ಯಾವತ್ತೂ ಸಹ ಅಷ್ಟೇ, ಕಾಂಗ್ರೆಸ್ ಪಕ್ಷವನ್ನು, ನನಗೆ ರಾಜಕೀಯ ಇಲ್ಲ, ನನಗೆ ರಾಜಕೀಯ ಬೇಕಾಗಿಲ್ಲ, ಆದರೆ ಕೆಲವೊಂದು ಹೇಳಿಕೆಗಳು ಯಾವ ರೀತಿಯಲ್ಲಿ ನಮಗೆ ಮೈ ಉರಿಸತ್ತೆ ಅಂದರೆ, ಪ್ರತಿಯೊಬ್ಬ ದೇಶ ಅಂತ ಯೋಚನೆ ಮಾಡೋರಿಗೆ ಮೈ ಉರಿಬೇಕು. ನನ್ನ ಬಂಧುಗಳಿಗೆ ಕೇಳ್ತೀನಿ, ಬಿ ಜೆ ಪಿ ಅಂತ ಹೇಳುವವರಿಗೆ, ಹೊರಗಡೆ ಕೇಸರಿ ಇಟ್ಕೊಂಡು ತಿರುಗುವವರಿಗೆ, ಹಿಂದುತ್ವ ಅಂತ ಹೇಳೋರಿಗೆ ಹೇಳ್ತೀನಿ, ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ಕಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ವಿದ್ಯಾಸಂಸ್ಥೆ ಇದೆಯಾ? ಯಾವುದಾದ್ರೂ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಿದಾವ? ಇವತ್ತಿಡೀ ದೇಶದ ಅಡಿಪಾಯವಾಗಿ ಕಟ್ಟಿರ್ತಕ್ಕಂಥ ನೆಹರು ಬಗ್ಗೆ ನಿನ್ನೆ ಲೋಕಸಭೆಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ನಿಮ್ಮ ನರೇಂದ್ರ ಮೋದಿ, ನನಗೆ ಅರ್ಥ ಆಗಲ್ಲ. ನಾನು ಯಾವತ್ತೂ ಈ ಪದಗಳನ್ನು ಬಳಕೆ ಮಾಡಿಲ್ಲ, ಇವತ್ತು ನಾನು ಮಾಡಬೇಕು ಅಂತಲೇ ಮಾಡ್ತಾ ಇದ್ದೀನಿ. ಇಡೀ ದೇಶವನ್ನು ಫೌಂಡೇಶನ್ ಹಾಕಿ ಕಟ್ಟಿದ್ದು ಜವಾಹರ್ಲಾಲ್ ನೆಹರು ತಾನೇ? ಇದ್ರ ಬಗ್ಗೆ ನೀವು ಟೀಕೆ ಮಾಡ್ತಿರಲ್ಲ, ಒಂದು ನಿಮ್ಮ ಪ್ರಧಾನಿ ಕಟ್ಟಿರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಈ ದೇಶದಲ್ಲಿ ಹೇಳಿ ನೀವು ನೋಡೋಣ, ಒಂದು ಹೇಳಿ. ನೆಹರು ಬಗ್ಗೆ ಮಾತಾಡಬೇಕಾದ್ರೆ ನಾನು ಸುಮ್ಮನೆ ಇರ್ತೀನಿ, ತುದಿ ನಾಲ್ಗೆಗೆ ಬರುತ್ತೆ ಮಾತಾಡಬೇಕು ಅಂತ, ಆದರೂ ನಾನು ಮಾತಾಡಲ್ಲ. ಯಾವ ಕಾರಣಕ್ಕಂದರೆ ಸುಮ್ಮನೆ ಯಾಕೆ ನಮಗೆ ಈ ಕಾಂಗ್ರೆಸ್ ಸವಾಸ ಅಂತೇಳಿ, ಆದರೆ ಇವತ್ತು ಮಾತಾಡಬೇಕಂತಾನೆ ಮಾತಾಡ್ತಾ ಇದ್ದೀನಿ ನಾನು. ನೆಹರು ಕಟ್ಟಿದ ದೇಶ ಇದು ಭಾರತ, ನೀವು ಕಟ್ಟಿದ ದೇಶ ಅಲ್ಲ ಇದು, ನೆಹರು ಕಟ್ಟಿದ್ದೇ ದೇಶ ಇದು, ಗಂಟಾ ಘೋಷವಾಗಿ ನಾನು ಹೇಳ್ತೀನಿ. ಆ ನಂತರ ಬಡವರಿದ್ದಾರೆ, ಇವತ್ತು ಕೇಸರಿ ಹಿಡ್ಕೊಂಡು ತಿರುಗ್ತಕ್ಕಂಥವ್ರು ಇದ್ದಾರೆ ಹೊರಗಡೆ, ಕೇಸರಿ ಹಿಡ್ಕೊಂಡು ಅಂಚೆ ಇಂಚೆ ಬ್ಯಾರ್ಲೆಗೆ ತೊಂದರೆ ಆಂಡಿ ಅಂಚೆ ಇಂಚ ಅಂತ. ನಿಮಗೆ ಇವತ್ತು ಅನ್ನ ಕೊಡ್ತಾ ಇರೋದು ಇಂದಿರಾ ಗಾಂಧಿ ಕೊಟ್ಟ ಭೂಸುಧಾರಣೆ ಅನ್ನೋದು ನೆನಪಿರಲಿ ನಿಮಗೆ. ನಿಮ್ಗೆ ಅನ್ನ ಕೊಡ್ತಾ ಇರೋದು ಇಂದಿರಾ ಗಾಂಧಿ ಕೊಟ್ಟ ಭೂಸುಧಾರಣೆ. ಇವತ್ತು ಬಡವರಿಗೆ ಯಾವುದೇ ರೀತಿಯಲ್ಲೂ ಅಧಿಕಾರನೇ ಇರೋದಿಲ್ಲ, ಪವರ್ ಇರೋದಿಲ್ಲ, ಶ್ರೀಮಂತರ ಕೈಲಿ ಇರುತ್ತೆ. ಮುಸಲ್ಮಾನರಾಗಲಿ, ಇನ್ನೊಂದು ಯಾರೋ ಆಗಲಿ, ಮತ್ತೊಂದು ಯಾರೋ ಆಗಲಿ ಕೈಲಿ, ಈ NRC CAA ಅಷ್ಟೇ, ನಾಳೆ ದಿವಸ ಇದು ಶ್ರೀಮಂತರಿಗೆ ಪವರ್ ಕೊಡುವಂಥ ಹುನ್ನಾರ ಇದು. ಒಟ್ಟಾರೆಯಾಗಿ ಬಡವರು ಅಂತ ಏನಿದ್ದೀವಿ, ಬಲಿ ಬೀಳೋದೇ ಬಡವರು ಈ ವ್ಯವಸ್ಥೆ ಒಳಗಡೆ. ಎಲ್ಲರೂ, ಬ್ರಾಹ್ಮಣ ಇರಲಿ, ಒಕ್ಕಲಿಗ ಇರಲಿ, ಲಿಂಗಾಯತ ಇರಲಿ, ಶೆಟ್ಟಿ ಇರಲಿ, ಪೂಜಾರಿ ಇರಲಿ, ಮೊಗವೀರವಿರಲಿ, ನೀವೆಲ್ಲ ಬಡವರು ಇದಕ್ಕೆ ಬಲಿ ಬೀಳ್ತೀರಿ. ಆದರೆ ಅವತ್ತು ಇಂದಿರಾ ಗಾಂಧಿ ನಿಮ್ಮನ್ನು ಬಲಿ ತಗೊಳ್ತಾ ಇದ್ದ ಶ್ರೀಮಂತ ವ್ಯವಸ್ಥೆಯ ನಡುವೆ ನಿಮ್ಮನ್ನು ಕಾಪಾಡೋದಕ್ಕಾಗಿ ತುರ್ತು ಪರಿಸ್ಥಿತಿಯನ್ನು ತಂದು ಎಲ್ಲ ಶ್ರೀಮಂತರನ್ನು, ಅಧಿಕಾರಿ ಶಾಹಿಗಳನ್ನು ಹೆಡೆಮುರಿ ಕಟ್ಟಿ ನಿಮಗೆ ಜಾಗ ಕೊಟ್ಟಿದ್ದ ಪುಣ್ಯಾತ್ಗಿತ್ತಿಯನ್ನು ಟೀಕೆ ಮಾಡ್ತೀರಿ ನೀವಲ್ಲ? ನಾಚಿಕೆ ಆಗಬೇಕಲ್ಲ ನಿಮಗೆ, ನಿಮ್ಮ ಮನಸ್ಥಿತಿಗೆ. ಇನ್ನು ಅದೇ ರೀತಿ ತಗೊಳ್ಳಿ ಒಂದರಿಂದ ಮೇಲೆ. ಇನ್ನು ಆನಂತರ ಬಂದಿರತಕ್ಕಂಥ, ಅದಕ್ಕಿಂತ ಮುಂಚೆ ಬಂದಿದ್ದು ಇವರು ಶಾಸ್ತ್ರಿ ಬಿಡಿ, ಸ್ವಲ್ಪ ಸಮಯ ಅವರು ಆಡಳಿತ ನಡೆಸಿರೋದು. ಆನಂತರ ಮುಖ್ಯ ಮುಖ್ಯ ಹೇಳಬೇಕು ಅಂದರೆ, ರಾಜೀವ್ ಗಾಂಧಿ ಮನುಷ್ಯ ಮುಗ್ಧ ಇರ್ಬೋದು, ಆದರೆ ಇವತ್ತು ನೀವು ಮೊಬೈಲ್ ಕೈಲಿಡ್ಕೊಂಡು ಬೇರೆಯವರಿಗೆ ಬಾಯಿಗೆ ಬಂದಂಗೆ ಭಯೋತ್ಪಾದನೆ ಮಾಡ್ತಿರಲ್ಲ, ಟೀಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಹೀಗೆ ಅಂತೇಳಿ ಹೆದರಿಸುವ ಕೆಲಸ ಮಾಡ್ತಿರಲ್ಲ, ಆ ಬೆದರಿಸುವ ಕೆಲಸಕ್ಕೆ ಆವತ್ತು ಆ ಮೊಬೈಲ್ ತಂದಿರತಕ್ಕಂಥ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದ್ದು ಅದೇ ರಾಜೀವ್ ಗಾಂಧಿ ಅನ್ನೋದು ತಲೆಯಲ್ಲಿ ನೆನಪಿರಲಿ. ಅದೇ ರಾಜೀವ್ ಗಾಂಧಿ ಕೊಟ್ಟಿರ್ತಕ್ಕಂಥ ತಂತ್ರಜ್ಞಾನ ಅದು. ದೇಶ ಕುಸ್ತು ಹೋಗ್ತಾ ಇರೋ ಕಾಲದಲ್ಲಿ ದೇವ್ರ ಥರ ಬಂದು ದೇಶ ಕಾಪಾಡಿದ್ದು PV NRSIMHARAO. ಆ ನಂತರ ನಿಮಗೆ ಒಂದೊಂದಾಗಿ ಯೋಚನೆ ಮಾಡಿ. ಆ ನಂತರ ಹಾಗೆ ನೋಡೋಕೆ ಹೋದ್ರೆ ವಾಜಪೇಯಿ ಸಹ ಈ ದೇಶದ ಒಬ್ಬ ಅದ್ಭುತ ಪ್ರಧಾನಿ. ಆ ಮನುಷ್ಯನ ಬಯ್ಯೋದಕ್ಕೆ ಬಾಯಿ ಬರಲ್ಲ ನನಗೆ.
ಯಾಕೆ ಅಂದ್ರೆ ಆ ಮನುಷ್ಯ ಈ ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡಿಲ್ಲ. ನೀವೇನೇ ಹಲ್ಕ ಕೆಲಸ ಮಾಡಿದ್ರು ಅವ್ರು ಆಕ್ಚುಲಿ ಬೇಜಾರು ಮಾಡ್ತಾ ಇದ್ರು, ಅದ್ರ ಬಗ್ಗೆ ದುಃಖ ಪಡ್ತಾ ಇದ್ರು ವಾಜಪೇಯಿ. ಹಾಗಾಗಿ ವಾಜಪೇಯಿ ಅವರಿಗೂ ನಾನೊಂದು ಸೆಲ್ಯೂಟ್ ಹೇಳ್ತೀನಿ, ನಿಜವಾಗೂ ಮನಸ್ಪೂರ್ವಕವಾಗಿ ಹೇಳ್ತೀನಿ ನಾನು. ಇನ್ನು ಅದೇ ರೀತಿ ವಾಜಪೇಯಿ ನಂತರ ಬಂದಿರತಕ್ಕಂತಹ ಮನಮೋಹನ್ ಸಿಂಗ್ ನಾಶ ಆಗೋ ಕಾಲದಲ್ಲಿ ಕಟ್ಟಿದ್ದು. ನಾನು ಟೀಕೆ ಮಾಡಿದ್ದೀನಿ ಅನ್ನ ಯಾರಿಗೆ, ಮನಮೋಹನ್ ಸಿಂಗ್ಗೆ, ಏನ್ರಿ ಸೋನಿಯಾ ಗಾಂಧಿ ಎದುರುಗಡೆ ಆ ಮನುಷ್ಯ ಆ ಥರ ನಿಲ್ತಾನೆ ಅಂತೇಳಿ ಬೇಜಾರಾಗ್ತಾ ಇತ್ತು. ಈಗ ಅನ್ಸತ್ತೆ ಎರಡೂ ಕೈಯಲ್ಲಿ ಕೈ ಮುಗಿಬೇಕು ಅನ್ಸತ್ತೆ. ನರೇಂದ್ರ ಮೋದಿ ಬಂದ ಮೇಲೆ, ನರೇಂದ್ರ ಮೋದಿ ಪ್ರಧಾನಿ ಆದಮೇಲೆ ಎರಡೂ ಕೈಯಲ್ಲಿ ಕೈ ಮುಗಿಬೇಕು ಅನ್ಸತ್ತೆ. ಪೆಟ್ರೋಲ್ ದರ ಪಾತಾಳದಲ್ಲಿ ಅಲ್ಲ ಆಕಾಶದಲ್ಲಿದ್ದಾಗ ಆ ಮನುಷ್ಯ ನಿಮಗೆ ಇಡೀ ದೇಶವನ್ನು ಕಾಪಾಡ್ತಾನೆ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲೂ. ಅಂತಹ ಅದ್ಭುತ ಪ್ರಧಾನಿಗಳನ್ನು ಕಟ್ಟಿ ಬೆಳೆಸಿದ ಮತ್ತು ಇಡೀ ಅಂಥ ಪ್ರಧಾನಿಗಳು ದೇಶವನ್ನು ಕಟ್ಟಿ ಬೆಳೆಸಿದ ದೇಶ ಇದು. ಈ ದೇಶದಲ್ಲಿ ಇವತ್ತು ಇವರು ಬಂದುಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೆ ಎರಡೇ ಪದಗಳು, ಮುಸಲ್ಮಾನರು ಪಾಕಿಸ್ತಾನ, ಮುಸಲ್ಮಾನರು ಪಾಕಿಸ್ತಾನ. ರೋಸಿ ಹೋಗಬೇಕು ಯಾರಿಗಾದರೂ ಸಮಾಜ ಅಂತ ಯೋಚನೆ ಮಾಡುವವರಿಗೆ. ಸಿದ್ಧಗಂಗಾ ಮಠಕ್ಕೆ ಹೋಗ್ಕೊಂಡು ಅಲ್ಲಿ ಬಂದು ಏನು ಹೇಳೋದು ಮಾತು, ಅದೇ ಮಾತುಗಳು ಆ ಮಕ್ಕಳೆದುರುಗಡೆ, ಮುಗ್ಧ ಮಕ್ಕಳೆದುರುಗಡೆ ಕೂತ್ಕೊಂಡು ಏನು ಮಾತು, ಅದೇ ಮಾತುಗಳು. ಯಾವುದು? ಪಾಕಿಸ್ತಾನ, ಮುಸಲ್ಮಾನರು. ಪ್ರಧಾನಿ ಬಾಯಿಯಲ್ಲಿ ಬರೋ ಮಾತುಗಳ ಇವೆಲ್ಲ. ಪ್ರಧಾನಿಯಿಂದ ನಾವಿದನ್ನು ನಿರೀಕ್ಷೆ ಮಾಡಬೇಕಾ ಇಂತಹ ಮಾತುಗಳನ್ನು? ಎಂತಹ ಬೇಜಾರಾಗತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಅಂದರೆ ನಿಜವಾಗ್ಲೂ ನಾನು ಆ ಕಾರಣಕ್ಕೆ ನಿಮಗೆ ಪ್ರಾರಂಭದಲ್ಲೇ ಹೇಳಿದೆ, ಆರ್ ಎಸ್ ಎಸ್ ಅನ್ನು ಬಿ ಜೆ ಪಿಯನ್ನು ಟೀಕೆ ಮಾಡೋದು ನಮ್ಮ ದೇಶಭಕ್ತಿ ಆಗೋದು ಬೇಡ. ಅದಕ್ಕೆ ನಾವೆಲ್ಲೋ ಒಂದು ಕಡೆ ಮನಸ್ಸನ್ನು ತೆರೆದಿಡೋದು ಬೇಡ. ನಮ್ಮ ಜವಾಬ್ದಾರಿಯ ಕಡೆ ನಾವು ಯೋಚನೆ ಮಾಡೋಣ. ನಮ್ಮ ಜವಾಬ್ದಾರಿ ಏನಿದೆ ಸಮಾಜ ಕಟ್ಟೋದಕ್ಕೆ, ಸಮಾಜ ಕಟ್ಟೋದಕ್ಕೆ ನಮ್ಮ ಕೆಲಸ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಆಗಷ್ಟೇ ನನ್ನ ಸ್ನೇಹಿತರು ಕೊಡ್ಲಿಪೇಟೆಯವರು ಮಾತಾಡ್ತಾ ಹೇಳ್ತಾ ಇದ್ರು, ಮಹೇಂದ್ರ ಕುಮಾರ್ ಹಿಂದುತ್ವ ಅಂದರೆ ಆರ್ ಎಸ್ ಎಸ್ಗೆ ಹೇಳ್ತಾ ಇದ್ರು. ನಿಜವಾಗ್ಲೂ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನಾನು ಈ ಕ್ಷಣಕ್ಕೂ ಒಬ್ಬ ಹೆಮ್ಮೆಯ ಹಿಂದುವೇ, ನಾನೊಬ್ಬ ಹಿಂದುತ್ವವಾದಿಯೇ, ನಾನೇನು ಬದಲಾಗಿಲ್ಲ. ಆದರೆ ನಾನು ಹೊರಗಡೆ ಬಂದಿರೋದು ಆರ್ ಎಸ್ ಎಸ್ ಹೇಳುವ ಷಡ್ಯಂತ್ರದ ಹಿಂದೂ ಸಮಾಜವನ್ನು ಬಲಿ ತೆಗೆದುಕೊಳ್ತಕ್ಕಂಥ ಹಿಂದುತ್ವದಿಂದ, ನಿಜವಾದ ಹಿಂದುತ್ವದಿಂದ ಅಲ್ಲ. ನಿಜವಾದ ಹಿಂದುತ್ವ ಅಂದರೆ ಯಾವುದು? ಕುವೆಂಪು ಹೇಳಿದ, ಬಸವಣ್ಣ ಹೇಳಿದ, ಕನಕದಾಸರು ಹೇಳಿದ, ಸ್ವಾಮಿ ವಿವೇಕಾನಂದರು ಹೇಳಿದ, ಗಾಂಧೀಜಿ ಹೇಳಿದ ಹಿಂದುತ್ವ ನಮ್ಮದು. ಇನ್ನೊಂದು ಧರ್ಮವನ್ನು ಟೀಕೆ ಮಾಡತಕ್ಕಂಥ ಹಿಂದುತ್ವ ಅಲ್ಲ, ಇನ್ನೊಂದು ಧರ್ಮದೊಂದಿಗೆ ಸೇರಿ ಸಾಮರಸ್ಯದಿಂದ ದೇಶ ಕಟ್ಟುವ, ಸಮಾಜ ಕಟ್ಟುವ ಹಿಂದುತ್ವ. ಆ ಹಿಂದುತ್ವದ ಪರನೇ ನಾನು ಇವತ್ತಿಗೂ. ಆದರೆ ಆರ್ ಎಸ್ ಎಸ್ಗೆ ಬೇಕಾಗಿರೋದು ಹಿಂದುತ್ವ ಅದಲ್ಲ. ಆರ್ ಎಸ್ ಎಸ್ಗೆ ಬೇಕಾಗಿರುವ ಹಿಂದುತ್ವ ಯಾವುದು ಅಂದರೆ, ಮುಸಲ್ಮಾನರನ್ನು ತೋರಿಸಿ ಹಿಂದೂ ಸಮಾಜ ಇದೆಯಲ್ಲ, ಹಿಂದುಳಿದ ವರ್ಗ, ಅವರ ಮೇಲೆ ದಾಳಿ ಮಾಡ್ತಕ್ಕಂತಹ ಹಿಂದುತ್ವ ಆರ್ ಎಸ್ ಎಸ್ಗೆ ಬೇಕಾಗಿರೋದು. ಸಮಾಜ ಕಟ್ಟುವ ಹಿಂದುತ್ವ ಅಲ್ಲ ಆರ್ ಎಸ್ ಎಸ್ಗೆ ಬೇಕಾಗಿರೋದು. ನಾನೇ ಸುಮ್ಮನೆ ಹೊರಗಡೆ ಬಂದಿರ್ತೀನಾ? ನಾನೇ ಸುಮ್ಮನೆ ಹೊರಗಡೆ ಬಂದಿದ್ದೀನಾ? ಪರಂಗಿಪೇಟೆಯ ದಕ್ಷಿಣ ಕನ್ನಡದ ಹಿಂದೂಗಳಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮನ್ನು ಅತ್ಯಂತ ನಿಕೃಷ್ಟವಾಗಿ ನಡೆಸ್ಕೊಳ್ತಿರ್ತಕ್ಕಂಥ ಆರ್ ಎಸ್ ಎಸ್ಸಿನ ಸ್ವಭಾವವನ್ನು ಧಿಕ್ಕರಿಸಿ ನಾನು ಹೊರಗಡೆ ಬಂದಿರತಕ್ಕಂಥದ್ದು, ನಿಮ್ಮ ಪರವಾಗಿ ಬಂದಿರತಕ್ಕಂಥದ್ದು. ಈ ಕ್ಷಣಕ್ಕೂ ಹೇಳ್ತೀನಿ, ಇವತ್ತು ನೀವು ಯಾರಾದರೂ ಒಂದು ಮರ್ಯಾದೆಯುತವಾಗಿ ಆರ್ ಎಸ್ ಎಸ್ನ ವ್ಯವಸ್ಥೆಯಲ್ಲಿ ಇದ್ದೀರಾ? ನಿಮಗೊಂದು ಮರ್ಯಾದೆಯನ್ನು ಆರ್ ಎಸ್ ಎಸ್ ಕೊಡತ್ತಾ? ಮತ್ತು ಆರ್ ಎಸ್ ಎಸ್ ನಿಮ್ಮನ್ನು ಯಾವ ರೀತಿ ನಡೆಸ್ಕೊಳತ್ತೆ? ಆರ್ ಎಸ್ ಎಸ್ಸಿನ ಯಾವ ಟೀಮ್ಗಳಲ್ಲಿ ನೀವಿದ್ದೀರಿ ಇವತ್ತು? ಯೋಚನೆ ಮಾಡಿ. ಅದಕ್ಕೆ ಸರಿಯಾಗಿ ಇದು ಬಿ ಜೆ ಪಿಯ ಜನಪ್ರತಿನಿಧಿಗಳು ಅಂತ ಬಂದಾಗ ಇವತ್ತು ನೀವು ಪ್ರಾಮಾಣಿಕರು. ನಿಮ್ಮ ಬಗ್ಗೆ ನಾನು ಮಾತಾಡಲ್ಲ, ನಿಮಗೂ ಹೇಳ್ತೀನಿ. ಯಾರೂ ಸಹ ಆರ್ ಎಸ್ ಎಸ್ಸು ಅಂದರೆ ಬಜರಂಗದಳ, ಈ ಬಿ ಜೆ ಪಿಯ ಕಾರ್ಯಕರ್ತರನ್ನು ಬೈಬೇಡಿ ನೀವು ಯಾರು. ಯಾಕೆ ಅಂದರೆ ನಿಮ್ಮಷ್ಟೇ ಮುಗ್ದುರಿದ್ದಾರೆ ಅವರು, ನಿಮ್ಮಷ್ಟೇ ಮುಗ್ದುರಿದ್ದಾರೆ, ಪ್ರಾಮಾಣಿಕರಿದ್ದಾರೆ. ಹೋಗ್ತಾ ಇರತಕ್ಕಂಥ ದಾರಿಯಿಂದ ನಾವು ಅವ್ರನ್ನ ಹೊರಗಡೆ ಕರ್ಕೊಂಡು ಬರಬೇಕಾಗಿದೆ ಆ ಸಮಾಜವನ್ನು. ಹಾಗಾಗಿ ಆ ಸಮಾಜವನ್ನು ನಾವು ಬದಲಾಯಿಸಬೇಕು ಅಂತಾದಾಗ ನಾವೆಲ್ಲರೂ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು. ನಾವಿವತ್ತು ಯೋಚನೆ ಮಾಡಬೇಕು, ನಾನಿರ್ತಕ್ಕಂಥದ್ದು ನಿಂತಿರೋದಿಲ್ಲಿ, ಆ ನನ್ನ ಯುವಕರನ್ನು ಅಂತಹ ಒಂದು ಕಪಿಮುಷ್ಟಿ ಕೆಟ್ಟ ವ್ಯವಸ್ಥೆಯಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕಾಗಿ ನಾನು ನಿಂತಿದ್ದೀನಿ ಇಲ್ಲಿ. ಯಾಕೆಂದರೆ ಆ ಯುವಕರ ಶಕ್ತಿ ಅಪಾರವಾಗಿದೆ, ಪ್ರಾಮಾಣಿಕರಿದ್ದಾರೆ, ನಿಜವಾದ ದೇಶಭಕ್ತರಿದ್ದಾರೆ ಅವರು. ಆ ದೇಶಭಕ್ತರನ್ನು ಇವತ್ತು ದುರುಪಯೋಗ ಪಡಿಸ್ಕೊಳ್ಳುವಂಥ ಬ್ರಾಹ್ಮಣ ವ್ಯವಸ್ಥೆ, ಬ್ರಾಹ್ಮಣ್ಯ ವ್ಯವಸ್ಥೆಗೆ ಸಿಕ್ಕಿ ನಲುಗ್ತಾ ಇದ್ದಾರೆ. ಅವರಿಗೆ ಅರ್ಥ ಆಗ್ತಾ ಇಲ್ಲ ಅದು. ಇವತ್ತಿರ್ತಕ್ಕಂಥ ಹಿಂದುತ್ವ ಯಾವುದು ಅಂದರೆ, ನಿಜವಾಗ್ಲೂ ಈ ದೇಶವನ್ನು ಕಟ್ಟುವ ಹಿಂದುತ್ವ ಅಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅದು. ಆ ಯುವಕರಿಗೆ ಇವತ್ತು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ನಾವೆಲ್ಲಿದ್ದೀವಿ ಅಂತ. ಆ ಯುವಕರಿಗೆ ಅರ್ಥ ಮಾಡಿಸ್ಬೇಕಾಗಿದೆ, ನಿಮ್ಮ ನಿಜವಾದ ಶತ್ರು ಮುಸ್ಲಿಂ ಸಮಾಜ ಅಲ್ಲ, ನಿಮ್ಮ ನಿಜವಾದ ಶತ್ರು ಆರ್ ಎಸ್ ಎಸ್ಸಿನ ಬ್ರಾಹ್ಮಣ್ಯ, ಆರ್ ಎಸ್ ಎಸ್ನ ಹಿಂದುತ್ವ, ಆರ್ ಎಸ್ ಎಸ್ನ ಸುಳ್ಳು ರಾಷ್ಟ್ರೀಯತೆ, ಆರ್ ಎಸ್ ಎಸ್ನ ಮೋಸದ ದೇಶಭಕ್ತಿ ನಿಮ್ಮ ಶತ್ರು ಇವತ್ತು. ನಿಜವಾಗ್ಲೂ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅದು. ಅದನ್ನು ನಿಮ್ಗೆ ಅರ್ಥ ಆಗಬೇಕಾಗಿದೆ. ಬರೀ ಮುಸಲ್ಮಾನರನ್ನೇ ನೋಡ್ತಾ 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 ನೀವೆಂಥ ತಪ್ಪುಗಳನ್ನು ಮಾಡ್ತಾ ಇದ್ದೀರಿ ಅನ್ನೋದು.
ಈ ಸ್ವಲ್ಪ ವರ್ಷದ ಹಿಂದಕ್ಕೆ ನಾವು ಯೋಚನೆ ಮಾಡಿದ್ರೆ, ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ, ಮುಸಲ್ಮಾನ ಸಮಾಜ ಎಂತಹ ಅನ್ಯೋನ್ಯವಾಗಿತ್ತು, ಎಂತಹ ಪ್ರೀತಿಯಿಂದ ಇತ್ತು, ಎಂತಹ ಚೆನ್ನಾಗಿ ಈ ಸಮಾಜ ಬದುಕ್ತಾ ಇರಲಿಲ್ವ ಎಲ್ಲರೊಂದಿಗೂ ಸೇರಿ. ಇವತ್ತು ಯಾಕೆ ಆಗಿದೆ ಈ ರೀತಿ? ಕೆಟ್ಟ ರಾಜಕೀಯದ ಕಾರಣಕ್ಕೆ, BJPಯನ್ನು ಬೆಳೆಸಬೇಕು ಅನ್ನೋ ಒಂದೇ ಕಾರಣಕ್ಕೆ RSS ಇಡೀ ಸಮಾಜಕ್ಕೆ ಈ ಹುಳಿಯನ್ನು ಹಿಂಡ್ತಾ ಇದೆ. ಮೋಸದ ತನ್ನ ಹಿಂದುತ್ವವನ್ನು, ದೇಶಭಕ್ತಿಯನ್ನು ಹರಡಿಸ್ತಾ ಇದೆ. ಇದು ಪ್ರಾಮಾಣಿಕವಾದ ದೇಶಭಕ್ತಿ ಅಲ್ಲ, ಇದು ಇದು ಪ್ರಾಮಾಣಿಕವಾದ ಹಿಂದುತ್ವ ಅಲ್ಲ, ಇದು ಪ್ರಾಮಾಣಿಕವಾದ ರಾಷ್ಟ್ರೀಯತೆ ಅಲ್ಲ. ಇದು ಇದು ನನ್ನ ಸಮಾಜಕ್ಕೆ ಅರ್ಥ ಆಗಬೇಕಾಗಿದೆ. ಈ ನನ್ನ ಸಮಾಜ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಭವಿಷ್ಯದಲ್ಲಿ ನಾವೆಲ್ಲರೂ ಸೇರಿ ಪ್ರೀತಿಯ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತಾದರೆ, ನಾವೆಲ್ಲರೂ ಸೇರಿ ಪ್ರಾಮಾಣಿಕವಾದ ಭಾರತವನ್ನು ಕಟ್ಟೋದಕ್ಕೆ ನಾವೆಲ್ಲ ಸೇರಿ ಹೆಜ್ಜೆ ಹಾಕಬೇಕು. ಆ ದಿಕ್ಕಿನ ಕಡೆ ನಮ್ಮೆಲ್ಲರ ಗುರಿ ಇರಬೇಕಾಗಿದೆ. ನಾನೊಂದು ಇದು ತೋರಿಸ್ತೀನಿ ನಿಮಗೆ. ನನ್ನ ಬಜರಂಗದಳದ ಬಂಧುಗಳಿಗೋಸ್ಕರನೇ ನಾನು ಇದನ್ನು ತೋರಿಸ್ಬೇಕು ಅಂತಾನೆ ತಂದೆ. ಯಾಕೆ ಅಂದರೆ ಇವತ್ತು ನೀವು ದೇಶಭಕ್ತಿರಿ ಅಂತೀರಿ, ರಾಷ್ಟ್ರೀಯತೆ ಅಂತೀರಿ, ಸಮಾಜ ಅಂತೀರಿ, BJPಗೆ ತೊಗೊಂಡೋಗಿ ನಿಮ್ಮ ಶಕ್ತಿನೆಲ್ಲ ದಾರೆ ಏರಿತೀರಿ, BJPಗೋಸ್ಕರ ನೀವೆಲ್ಲ ಮಾಡ್ತೀರಿ, ಹಿಂದೆ ಮಾಡೋದು ನೀವು ಎಲ್ಲ ಕೆಲಸಗಳು, ಹೋರಾಟಗಳು, ದೇಶಭಕ್ತಿ ಎಲ್ಲವೂ ಹೋಗಿ ಕೊನೆಗೆ ಬೀಳೋದು BJPಗೆ. ಅಂತಹ BJP ಇವತ್ತು ಯಾವ ದೇಶಭಕ್ತಿಯನ್ನು ಮಾಡ್ತಾ ಇದೆ, ಯಾವ ರಾಷ್ಟ್ರೀಯತೆಯನ್ನು ಮಾಡ್ತಾ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ನಿಜವಾಗ್ಲೂ ಅದು ದೇಶ ಕಟ್ಟುವ ಕೆಲಸ ಅಂತಾದರೆ ನೀವು ಸಪೋರ್ಟ್ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಆದರೆ ನೋಡಿ, ಈ ದೇಶದಲ್ಲಿ ಸ್ಕ್ಯಾಮ್ಗಳ ಬಗ್ಗೆ ಮಾತಾಡ್ತೀರಿ ನೀವು, ಹಗರಣಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು. ಆದರೆ ಹಗರಣಗಳನ್ನು ಯಾರು, ಹಗರಣಗಳು ಯಾರದ್ದು, ಅದು ಯಾವ ಜಾತಿಯವರು, ಯಾವ ಸಮುದಾಯದವರು, ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಮೆಹಲ್ ಚೋಕ್ಸಿ, ನೀರವ್ ಮೋದಿ, ನಿಶಾಂತ್ ಮೋದಿ, ಪುಷ್ಪೇಶ್ ವೈದ್ಯ, ಆಶೀಶ್ ಜೋ, ನನ್ನಿ ಕಾಲರ್, ಆರತಿ ಕಾಲರ್, ಸಂಜಯ್ ಕಾಲರ್, ವರ್ಷಾ ಕಾಲರ್, ಸುಧೀರ್ ಕಾಲರ್, ಜತಿನ್ ಮೆಹ್ತಾ, ಉಮೇಶ್ ಪಾರೀಖ್, ಕಮಲೇಶ್ ಪಾರೀಖ್, ನೀಲೇಶ್ ಪಾರೀಖ್, ವಿನಯ್ ಮಿತ್ತಲ್, ಏಕಲವ್ಯ ಗರ್ಗ, ಚೇತನ್ ಜಯಂತಿ ಲಾಲ್, ನಿತಿನ್ ಜಯಂತಿ ಲಾಲ್, ದೀಪ್ತಿ ಬೆನ್, ಸೋನಿಯಾ ಸೇಠ್, ರಾಜೀವ್ ಗೋಯಲ್, ಅಲ್ಕಾ ಗೋಯಲ್, ಲಲಿತ್ ಮೋದಿ, ರಿತೇಶ್ ಜೈನ್, ಹಿತೇಶ್ ನಾಗೇಂದ್ರ ಬಾಯ್ ಪಟೇಲ್, ಮಯೂರಿ ಬೆಹನ್ ಪಟೇಲ್, ಆಶೀಶ್ ಸುರೇಶ್ ಬಾಯ್, ಇವರೆಲ್ಲ ಲೂಟಿ ಮಾಡಿರುವ ಮೊತ್ತ ಟೋಟಲಿ 10 ಟ್ರಿಲಿಯನ್ ರೂಪಾಯಿಗಳು. 10 ಟ್ರಿಲಿಯನ್ ನೀವು ಒಟ್ಟು ಮಾಡ್ತೀವಿ ಅಂತ ಹೇಳ್ತೀರಿ. ಇದೆಲ್ಲವೂ ನರೇಂದ್ರ ಮೋದಿ ಬಂದ ಮೇಲೆ ನಡೆದ ಹಗರಣಗಳು. 10 ಟ್ರಿಲಿಯನ್ ಬೊಕ್ಕಸಕ್ಕೆ ಸೇರಿಸ್ತೀವಿ ಅಂತ ಹೇಳ್ತೀರಿ. ಇವರು ಮಾಡಿರುವ ಹಗರಣಗಳು 10 ಟ್ರಿಲಿಯನ್. 10 ಟ್ರಿಲಿಯನ್ ನೀವಿಲ್ಲಿ ಇವರು ಹಗರಣಕ್ಕೆ ದುಡ್ಡು ಬಿಟ್ಟುಕೊಟ್ಟಿದ್ದು ನಿಮ್ಮ ನರೇಂದ್ರ ಮೋದಿ, ಹಳೆಯ ಸರ್ಕಾರಗಳಲ್ಲ. ಹಾಗಾಗಿ ಇವರ ದುಡ್ಡು ಇಲ್ಲಿ ಹೋಗಿದೆ. ಇವರೆಲ್ಲರೂ ಸಹ 75% ಬ್ರಾಹ್ಮಣ ಸಮುದಾಯದವರು ಮತ್ತು ಗುಜರಾತಿಗಳು ಇವರೆಲ್ಲರೂ ಸಹ. ಹಾಗಿದ್ರೆ ಏನು ನಡೀತಾ ಇದೆ ಈ ದೇಶದಲ್ಲಿ, ಏನಾಗ್ತಾ ಇದೆ, ನಿಮ್ಮ ತಪಸ್ಸು ಯಾರಿಗೆ ದಾರಿ ಎರೀತಾ ಇದ್ದೀರಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಮೊದಲು. ಇವತ್ತು ಯಾರೋ ಗುಜರಾತಿಗಳ ಗುಲಾಮರು, ಯಾವುದೋ ಉತ್ತರ ಭಾರತದ ಮಹಾರಾಷ್ಟ್ರದ ನಾಗ್ಪುರದಿಂದ ಬಂದು ಇಲ್ಲಿ ಕೋಮುಗಲಭೆಯನ್ನು, ಕೋಮು ಭಾವನೆಯನ್ನು ಬಿತ್ತಾ ಇರತಕ್ಕಂತಹ ಯಾವುದೋ ಬ್ರಾಹ್ಮಣ್ಯದ ವ್ಯವಸ್ಥೆಯ ಗುಲಾಮರು ನಾವಾಗೋದು ಬೇಡ. ನಾವೆಲ್ಲರೂ ಸೇರಿ ಭಾರತವನ್ನು ಕಟ್ಟೋಣ, ಈ ದೇಶವನ್ನು ಕಟ್ಟೋಣ, ಈ ಸಮಾಜವನ್ನು ಕಟ್ಟೋಣ. ಈ ಸಮಾಜ ನಮ್ಮೆಲ್ಲರ ಜವಾಬ್ದಾರಿಯಾಗಿರಲಿ. ನಾವೆಲ್ಲರೂ ಪ್ರೀತಿಯಿಂದ, ಸೌಹಾರ್ದತೆಯಿಂದ, ಸಮನ್ವಯತೆಯಿಂದ ಈ ದೇಶವನ್ನು ಕಟ್ಟಬೇಕಾಗಿದೆ. ಬಂಧುಗಳೇ, ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ, ಆ ಕಾರಣಕ್ಕೆ ಹೊರಡ್ತಾ ಇದ್ದೀನಿ. ಒಂದು, ನಾನಿವತ್ತು ತುಂಬ ಕೂಲಾಗಿ ಸರಳವಾಗಿ ನಿಮ್ಮ ಹತ್ರ ಮಾತಾಡಿದ್ದೀನಿ. ಒಂದೇ ಕಾರಣಕ್ಕೆ, ನಾವು ಯಾರೂ ಸಹ ಭವಿಷ್ಯದಲ್ಲಿ ನನಗೊಂದು ಮಾತು ಕೊಡಬೇಕು, ನೀವೆಲ್ಲ ಹೃದಯದಿಂದ ಕೊಡಿ, ನೀವೆಲ್ಲರೂ ಒಂದು ಮಾತು ಕೊಡಬೇಕು, ನಾವು ಯಾವ ಪ್ರಚೋದನೆಗೂ ಒಳಗಾಗಲ್ಲ. ನಾವೆಲ್ಲರೂ ಭಾರತವನ್ನು ಸೌಹಾರ್ದವಾಗಿ ಕಟ್ಟೋದಕ್ಕೆ ಭವಿಷ್ಯದಲ್ಲಿ ಕೆಲಸ ಮಾಡ್ತೀವಿ. RSSನ ಷಡ್ಯಂತ್ರ ಇದೆ, ಹಿಂದೂಗಳನ್ನು ಈ ಸಮಾಜದ ಮೇಲೆ ಗುರಿ ಇಡ್ತಕ್ಕಂಥದ್ದು. ಅವರು ಯಾವುದೇ ರೀತಿಯ ಗುರಿ ಇಟ್ಟರೂ ಸಹ ನಾವು ಅದಕ್ಕೆ ಸೊಪ್ಪು ಹಾಕೋದಿಲ್ಲ. ಖಾದರ್ ಅವರು ಈ ಎಲ್ಲ ಘಟನೆಗೂ ಮೊದಲು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಖಾದರ್ ಅವರು ಹೇಳಿಕೆ ಕೊಟ್ಟಿರೋದನ್ನು ನಾನು ಗಮನಿಸಿದ್ದೀನಿ, ನೀವು ಗಮನಿಸಿದಿರಿ, ತಲೆಯಲ್ಲಿ ಬುದ್ಧಿ ಇದ್ದವರು ಎಲ್ರಿಗೂ ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ರೀತಿಯ ಪ್ರಕ್ರಿಯೆಗಳನ್ನು ಮಾಡಬೇಡಿ. ನೀವು ಈ ರೀತಿ ಪ್ರಕ್ರಿಯೆಗಳನ್ನು ಮಾಡಿದ್ದೆ ಅಂತಾದರೆ ಭವಿಷ್ಯದಲ್ಲಿ ಸಮಾಜ ಹಾಳಾಗತ್ತೆ, ಬೆಂಕಿ ಬೀಳತ್ತೆ, ಎಲ್ಲ ನಾಶ ಆಗತ್ತೆ, ಸೌಹಾರ್ದತೆ ಹಾಳಾಗತ್ತೆ ಅನ್ನೋ ಅರ್ಥದಲ್ಲಿ ಖಾದರ್ ಅವತ್ತು ಮಾತಾಡಿದ್ದನ್ನು ಟುಷ್ಟ್ ಕೊಟ್ಟು ಮಾತಾಡ್ತಾರೆ ಎಲ್ಲ BJPಯವರು. ಖಾದರ್ ಬೆಂಕಿ ಹಚ್ಚುವ ಮಾತಾಡಿದ್ರು ಅಂತ ಹೇಳ್ತಾರೆ. ಇದೇ ಅನಂತ್ ಕುಮಾರ್ ಹೆಡೆ ದಿನಕ್ಕೆ ಬಂದಂಗೆ, ಪ್ರತಿದಿನ ಬಾಯಿಗೆ ಬಂದಂಗೆ ಬೊಗಳಿದ್ರು. ಇವರೇನು ಮಾತಾಡಲ್ಲ,
ಇವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಸಿ ಟಿ ರವಿ ಮಾತಾಡಿದ್ರು ಇವರೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇನ್ನೊಬ್ಬ ಯಾವನೋ ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ, ಮತ್ತೊಬ್ರು ಯಾರೋ ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಕಾದರಾಡಿದ್ದು ಒಂದೇ ಒಂದು ಮಾತು ನಿಮಗೆ ತಪ್ಪಾಗಿ ಕಾಣುತ್ತೆ ಅಂದರೆ ನಿಮ್ಮ ಮಾನಸಿಕತೆ ಎಂಥ ವ್ಯಗ್ರ ರಾಕ್ಷಸಿತನದಿಂದ ಕೂಡಿದೆ ಅನ್ನೋದನ್ನು ಪ್ರತಿಯೊಬ್ಬರು ನಾವು ಅರ್ಥ ಮಾಡ್ಕೊಳ್ಬೇಕು, ಹೊರಗಿರೋ ಪ್ರಪಂಚ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಹೇಳ್ತೀನಿ, ನನ್ನ ಹಿಂದೂ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಕಾದರ್ ಒಂದು ಮಾತು ಹೇಳ್ತಾರೆ ನನ್ನ ಹತ್ರ ಇವತ್ತು, ಸಾರ್ ನನ್ನ ಸಮಾಜ ಮಾತ್ರ ಅಲ್ಲ ಸಾರ್, ನಮ್ಮ ಇಡೀ ಮಂಗಳೂರು ಭಾಗ ಸಂಪೂರ್ಣವಾಗಿ ಒಂದು ರೀತಿ ಮನಸ್ಸು ಎಲ್ಲ ಹಾಳಾಗಿ ಒಬ್ಬರಿಂದೊಬ್ಬರಿಗೆ ಪರಸ್ಪರ ಧರ್ಮದ ಕಾರಣಕ್ಕೆ ನಾವು ಈ ಥರ ಎಲ್ಲ ಸಿಡಿದು ಹೋಗ್ತಾ ಇರೋದು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ನನಗೆ ಎಮ್ ಎಲ್ ಎನೂ ಬೇಡ, ಮಿನಿಸ್ಟ್ರು ಬೇಡ, ರಾಜಕೀಯನೇ ಬೇಡ ಸರ್, ನನ್ನ ಸಮಾಜ ನನಗೆ ಇಡೀ ಸಮಾಜ ಎಲ್ಲ ಸೇರಿ ಒಟ್ಟಾಗಿ ಬದುಕಿದ್ರೆ ಸಾಕು, ಅಷ್ಟು ಇದ್ರೆ ಸಾಕು, ನಾನು ನಿಜವಾಗ್ಲೂ ನೆಮ್ಮದಿಂದ ಇರ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಅವರು ಮಾತಾಡಬೇಕಾದ್ರೆ ಒಂದು ರೀತಿ ದುಃಖ ಇರುತ್ತೆ ಅವ್ರ ಮಾತಲ್ಲಿ. ಇದನ್ನು ನಾನು ಹೊರಗಿನ ಸಮಾಜ ಅರ್ಥ ಮಾಡ್ಕೊಂಡ್ರೆ ಸಾಕು. ಹಾಗಾಗಿ ಹೊರಗಿನ ಸಮಾಜ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವಿಲ್ಲಿ ಎಲ್ಲಿ ತಪ್ತಾ ಇದ್ದೀವಿ, ನಮ್ಮದೇನು ಮಿಸ್ಟೇಕ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಮನಸ್ಸಿದೆ, ಹೃದಯ ಇದೆ, ಸದಾ ಕೆಣಕುವ ಪ್ರಯತ್ನ ಒಳ್ಳೇದಲ್ಲ ಅಂತ ಹೇಳ್ತಾ ನಾವೆಲ್ಲರೂ ಭವಿಷ್ಯದಲ್ಲಿ ಬಂಧುಗಳಾಗಿ ಬದುಕ್ತಕ್ಕಂಥ ಒಂದು ಸ್ಥಿತಿ ನಮ್ಮ ನಡುವೆ ನಿರ್ಮಾಣ ಆಗಲಿ. ನಾವೆಲ್ಲರೂ ತಲೆಯಲ್ಲಿ ಮಂಜು ಇಟ್ಕೊಂಡು ಹೃದಯದಲ್ಲಿ ಬೆಂಕಿ ಇಟ್ಕೊಳ್ಳೋಣ, ಬೆಂಕಿ ಆರೋದು ಬೇಡ, ಕಾಲಲ್ಲಿ ಚಕ್ರ ಇಟ್ಕೊಂಡು ಸಮಾಜದ ಕೆಲಸ ಮಾಡೋಣ, ನಾವೆಲ್ಲ ಆ ದಿಕ್ಕಿಂತ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ, ಒಂದು ಬಂಧುಗಳೇ ಭಾರತ್ ಮಾತಾ ಕಿ ಜೈ ಅನ್ನೋ ವಿಚಾರದಲ್ಲೂ ಇತ್ತೀಚೆಗೆಲ್ಲೋ ಮಾತಾಡಿದ ಕೇಳಿದ್ದೀನಿ. ಅದೇ ರೀತಿ ಬೇರೆ ಬೇರೆ ವಿಚಾರಗಳು ನನಗೆ ಭವಿಷ್ಯದಲ್ಲಿ ಒಂದೇ ಮಾತಾನ ಬಗ್ಗೆನೂ ನನಗೆ ಮಾತಾಡಲಿಕ್ಕಿದೆ. ಆದರೆ ಅದಕ್ಕಿಂತ ಮುಂಚೆ ಭಾರತ್ ಮಾತಾ ಕಿ ಜೈ ಬಗ್ಗೆ ಹೇಳ್ತೀನಿ. ನಾವೆಲ್ಲರೂ ಹೃದಯದಿಂದ ಭವಿಷ್ಯದಲ್ಲಿ ಭಾರತ್ ಮಾತಾ ಕಿ ಜೈ ಹೇಳಬೇಕು. ಯಾವ ಕಾರಣಕ್ಕೆ ಅಂದರೆ ಭಾರತ್ ಮಾತಾ ಕಿ ಜೈ ಘೋಷಣೆ ಹುಟ್ಟೋದು ಒಂದು ಮುಸಲ್ಮಾನ ಮಹಿಳೆಗೆ ಸುಭಾಷ್ ಚಂದ್ರ ಬೋಸ್ ಕರೆಯುವ ಮೂಲಕ. ಘಟನೆಯನ್ನು ಹೇಳಿಬಿಡ್ತೀನಿ ಕೇಳಿ. ಯುದ್ಧದ ಸಾಮಗ್ರಿಗಾಗಿ ಸುಭಾಷ್ ಚಂದ್ರ ಬೋಸ್ ಭಿಕ್ಷೆ ಬೇಡ್ತಾ ಇರ್ತಾರೆ ಎಲ್ಲ ಕಡೆ. ಒಂದು ಮನೆಗೆ ಹೋಗ್ತಾರೆ, ಒಂದು ಮನೆಗೆ ಹೋದಾಗ ಅಲ್ಲಿ ಒಬ್ಬಾಕೆ ಅಳ್ತಾ ಇರ್ತಾಳೆ. ಯಾಕಮ್ಮ ಅಂತ ಕೇಳಿದ್ರೆ ಕೊಡೋಕ್ಕೇನೂ ಇಲ್ಲ ನನ್ನ ಹತ್ರ ಅಂತ ಅಳ್ತಾಳೆ. ನಿನ್ನ ಮಗ ಇದನ್ನೆಲ್ಲ ಕಳಿಸ್ಕೊಡು ಅಂತ ಹೇಳಿದಾಗ ಖುಷಿಯಿಂದ ತನ್ನ ಮಗನ ಕಳಿಸ್ಕೊಡ್ತಾಳೆ. ಆ ಮಗ ಅವರೊಟ್ಟಿಗೆ ಯುದ್ಧಕ್ಕೆ ಹೋದಾಗ ಪಾಪ ಶಹೀದ್ ಆಗ್ತಾನೆ ಆ ಹುಡುಗ. ಆನಂತರ ಆತನ ದೇಹ ತಂದಾಗ ಎಲ್ಲರೂ ದುಃಖಿಸ್ತಾ ಇರ್ತಾರೆ. ಆಗ ಇವರು ಆಕೆಯ ತಲೆ ಮೇಲೆ ನೆವರಿಸ್ತಾ ಹೇಳ್ತಾರೆ, ನೋಡಿ ಈಕೆ ಭಾರತ್ ಮಾತೆ, ಈ ಭಾರತ್ ಮಾತೆಗೆ ನೀವೆಲ್ಲ ಜೈ ಎನ್ನಿ ಅಂತ ಹೇಳಿ ಅಲ್ಲಿ ಆ ಘೋಷಣೆಯನ್ನು ಕೂಗಿಸ್ತಾರೆ. ಭಾರತ್ ಮಾತಕ್ಕೆ ಜೈ ಅಲ್ಲಿ ಹುಟ್ಟತ್ತೆ. ಅಂತಹ ಭಾರತ್ ಮಾತೆಯೇ ಒಡಲಿದ್ದ ಆಕೆಯ ಮಕ್ಕಳನ್ನು ಹೊರಗಡೆ ಹಾಕಲಿಕ್ಕೆ ಯಾವನಿಗೂ ಸಾಧ್ಯ ಇಲ್ಲ, ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಅದು ನೀವ್ಯಾರು ಅದನ್ನು ಯೋಚನೆಯನ್ನೇ ಬಿಟ್ಬಿಡಬೇಕು ಅಂತ ಹೇಳ್ತೀನಿ. ಒಂದು ನಿಮ್ಮೆಲ್ಲರ ಹತ್ರ ನಾನೊಂದು ಮಾತು ತಗೊಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಿಮ್ಮ ಒಳಗಡೆ ಇರತಕ್ಕಂತಹ ಭಯ ಇದ್ದರೆ, ತಲೆಯ ಒಳಗಡೆ ಕ್ಷೋಭೆ ಇದ್ದರೆ ಅದನ್ನು ಕಿತ್ತು ಕಸದ ಬುಟ್ಟಿಗೆ ಹಾಕಿಬಿಡಿ. ಯಾಕೆ ಅಂದರೆ ಈ ಎನ್ ಆರ್ ಸಿ ಮತ್ತು ಸಿ ಎ ಎ ಬರೋಕ್ಕೆ ಸಾಧ್ಯನೇ ಇಲ್ಲ, ತರೋಕ್ಕೆ ನಾವು ಬಿಡೋದಿಲ್ಲ, ಯಾವ ಕಾರಣಕ್ಕೂ ಬಿಡೋದಿಲ್ಲ, ಇದು ಸಾಧ್ಯನೇ ಇಲ್ಲ. ಅವರ ಶಕ್ತಿ ಹೆಚ್ಚು, ನಮ್ಮ ದೇಶಭಕ್ತಿಯ ಶಕ್ತಿ ಹೆಚ್ಚು ಅನ್ನೋದು ನೋಡಿಬಿಡೋಣ. ಸಿ ಎ ಎ ಅಂತಕ್ಕಂಥದ್ದು ಬಗ್ಗೆ ಮತ್ತು ಎನ್ ಆರ್ ಸಿ ಬಗ್ಗೆ ಭವ್ಯ ಮಾತಾಡ್ತಾರೆ, ನಾನು ಮಾತಾಡಿಲ್ಲ, ಅದನ್ನು ಟಚ್ ಮಾಡೋಕ್ಕೆ ಹೋಗಿಲ್ಲ. ಸಿ ಎ ಎ ಅನ್ನೋದು ಸರಳವಾಗಿ ಹೇಳಿಬಿಡ್ತೀನಿ ಸಂಕ್ಷಿಪ್ತವಾಗಿ. ಸಿ ಎ ಎ ಅನ್ನೋದು ಮೂರು ದೇಶದ ಆರು ಧರ್ಮೀಯರಿಗೆ ಸಂಬಂಧಪಟ್ಟಿದ್ದು, ಮುಸಲ್ಮಾನರನ್ನು ಬದಿಗಿಟ್ಟು. ಎನ್ ಆರ್ ಸಿ ಅನ್ನೋದು ನಿಮಗೆ ಈ ದೇಶದ ಒಳಗಡೆ ಪ್ರತಿಯೊಬ್ಬರ ಪೌರತ್ವವನ್ನು ಗುರುತು ಮಾಡ್ತಕ್ಕಂಥ ಕಾನೂನು. ಎನ್ ಸಿ ಎ ಎ ಮಾತ್ರ ಅಂತ ಹೇಳ್ತಾ ಇದ್ದಾರೆ, ಎನ್ ಆರ್ ಸಿ ತರಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿ ಎ ಎ ಎನ್ ಆರ್ ಸಿ ತರದೆ ಸಿ ಎ ಎ ತರೋಕ್ಕಾಗಲ್ಲ, ಎರಡೂ ಒಂದೇ, ಅದು ಅವಳಿ ಜವಳಿ. ಯಾಕೆ ಅಂದರೆ ಇಲ್ಲಿ ಸೆಗ್ರಿಗೇಟ್ ಮಾಡದೆ ಅದನ್ನು ತರೋಕ್ಕಾಗಲ್ಲ. ಇನ್ನು ನಿಮಗೆ ಎನ್ ಆರ್ ಸಿಗೆ ಏನು ಕಾನೂನುವಿಲ್ಲ, ಇನ್ನೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಸ್ಸಾಂನಲ್ಲಿ ಏನು ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದೇ ಪ್ರಕಾರ ಇಲ್ಲಿ ಮಾಡೋದು ಅಂತಾದರೆ, ಸಂಪೂರ್ಣವಾಗಿ 60% ಹಿಂದೂಗಳು ಈ ದೇಶದಿಂದ ಹೊರಗುಳಿಬೇಕಾಗತ್ತೆ. ಪ್ರತಿಯೊಬ್ಬರೂ ಇದನ್ನು ಅನುಭವಿಸ್ಬೇಕಾಗತ್ತೆ. ಅವತ್ತು ಏನು ಮಾಡ್ತಾರೆ ಇವರು, ಈ 60% ಹಿಂದೂಗಳಿಗೆ ಕಾನೂನು ಇದು ಅಪ್ಲೈ ಆಗಲ್ಲ, ನಿಮಗೆ ಬಾಂಗ್ಲಾದಿಂದ ಪಾಕಿಸ್ತಾನದಿಂದ ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ಪೌರತ್ವ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಅದು ಯಾರೆಲ್ಲ ಇರ್ತಾರೆ ಅದರ ಒಳಗಡೆ ಅಂದರೆ, ಆದಿವಾಸಿಗಳು, ಗಿರಿಜನರು, ದಲಿತರು, ಬಡವರು, ಮೊಗವೀರರು, ಬಿಲ್ಲವರು, ಬಂಟರು, ಪ್ರತಿಯೊಂದು ಜಾತಿಯೂ ಅದರ ಒಳಗಡೆ ಇರುತ್ತೆ. ಅವರೆಲ್ಲ ಬಡವರಾಗಿರ್ತಾರೆ, ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ಸೃಷ್ಟಿ ಮಾಡ್ತಾರೆ. ಇದರ ಎರಡು ಕಾನೂನಿನ ರೂಪದಲ್ಲಿ ಇದು ಹುನ್ನಾರ ಇದೆ, ಇದೊಂದು ಷಡ್ಯಂತ್ರ ಇದೆ. ಯಾಕೆ ಅಂದರೆ ಇವರಿಗೆ ಬೇಕಾಗಿದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮಾದರಿಯ, ಸಂವಿಧಾನದ ಮಾದರಿಯ
ಕಾನೂನು ಇವರಿಗೆ ಬೇಕಾಗಿಲ್ಲ, ಇವರಿಗೆ ಬೇಕಾಗಿದೆ ಬ್ರಾಹ್ಮಣ್ಯದ ಕಾನೂನು. ಸ್ವತಂತ್ರ ಬರೋದಕ್ಕೂ ಮೊದಲು ಇತ್ತಲ್ಲ ಈ ದೇಶದಲ್ಲಿ, ಆ ಕಾನೂನು ಬೇಕಾಗಿದೆ. ಆ ಕಾರಣಕ್ಕಾಗಿ ಇದು ನಿಜವಾದ ಸಂತ್ರಸ್ತರು. ಮುಸಲ್ಮಾನರಿಗಿಂತ ಹೆಚ್ಚು ಹಿಂದೂ ಸಮಾಜದ ಹಿಂದುಳಿದವರು ಇದರ ಸಂತ್ರಸ್ತರಾಗ್ತಾರೆ. ಹಾಗಾಗಿ ದಯವಿಟ್ಟು ನನ್ನ ಬಂಧುಗಳೇ, ಇದು ಮುಸಲ್ಮಾನ ಸಮಾಜದ ಹೋರಾಟ ಅಲ್ಲ, ಇದು ದೇಶದ ಹೋರಾಟ, ದೇಶಭಕ್ತರ ಹೋರಾಟ, ಇದು ನಮ್ಮೆಲ್ಲರ ಹೋರಾಟ. ಇದನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಯಾವತ್ತು ಅಂದರೆ ಎನ್ ಆರ್ ಸಿಗೆ ನೀವೊಂದು ಯಾವ ಥರದ ನಿಬಂಧನೆಗಳಿದ್ದಾವೆ, ಯಾವ ರೀತಿಯ ದಾಖಲೆಗಳು ಒದಗಿಸ್ಬೇಕು ಅಂತ ನೀವು ಬಿಡುಗಡೆ ಮಾಡ್ತಿರಲ್ಲ, ಅವತ್ತು ನೀವು ಇದೇ ಜಾಗದಲ್ಲಿ ಅವರಿಗಿಂತ ಹೆಚ್ಚು ಇವರಿಗಿಂತ ಹೆಚ್ಚು ನೀವು ಸೇರಿರ್ತೀರಿ ಇಲ್ಲಿ, ಅದು ನಿಶ್ಚಿತ. ಅಂಥ ದಿನ ಬಂದೇ ಬರುತ್ತೆ ಬಂಧುಗಳೇ. ನಾನೊಮ್ಮೆ ಭಾರತ್ ಮಾತಾಕ್ಕೆ ಹೇಳ್ತೀನಿ, ಸುಭಾಷ್ ಚಂದ್ರ ಬೋಸ್ ಹೇಳಿದ ಭಾರತ್ ಮಾತಾಕ್ಕೆ ಹೇಳ್ತೀನಿ, ಪ್ರತಿಯೊಬ್ಬರೂ ಒಂದ್ಸಲ ಅದನ್ನು ಪ್ರತಿಯೊಬ್ಬರು ಅದನ್ನು ಘೋಷಣೆ ಕೂಗಿ, ಭಾರತ್ ಮಾತಾಕಿ. ಪ್ರತಿಯೊಬ್ಬರದು ಕೈ ಮೇಲೆ ಬರಬೇಕು, ಭಾರತ್ ಮಾತಾಕಿ, ಭಾರತ್ ಮಾತಾಕಿ, ಭಾರತ್ ಮಾತಾಕಿ.